ಸೊ ಇವತ್ತು ಕಾಮನ ಬಿಲ್ಲು ಕಾಮಿಡಿ ಬಿಲ್ ಆಗಿ ಈ ವೇದಿಕೆಯಲ್ಲಿ ಇವತ್ತು ಸಖತ್ತಾಗಿ ಬಣ್ಣದ ಮೆರವಣಿಗೆ ಆಗಿದೆ. ರಂಗ್ ಬಿರಂಗಿ ವೇದಿಕೆಯಲ್ಲಿ ಬೆಂದಾಸಾಗಿ ಕಾಮಿಡಿ ಹೋಳಿ ಆಗೇ ಆಗುತ್ತೆ ಇವತ್ತು. ಸೊ ಮಜಾ ಭಾರತದ ಮಹಾವೀಕ್ಷಕರಿಗೆ ಹೋಳಿ ಹಬ್ಬದ ಕಲರ್ಫುಲ್ ಶುಭಾಶಯಗಳು. ಹಾಗೇನೆ ಈ ಶೋದ ಬಿಳಿ ಬಣ್ಣಗಳ ಅಣ್ಣ ಎಸ್ ನಾರಾಯಣ್ ಅಣ್ಣ, ನಮ್ಮೆಲ್ಲರ ಪ್ರೀತಿ ಹೆಸರಾದಂತಹ ಎಸ್ ನಾರಾಯಣ್ ಸರ್ಗೂ ಮೋಸ್ಟ್ ವೆಲ್ಕಮ್. ಹಾಗೆ ಈ ನಮ್ಮ ಶೋದ ನೀರಿನ ಬಣ್ಣ ಅಂದ್ರೆ ವಾಟರ್ ಕಲರ್ ಆದಂತಹ ಅಂದ್ರೆ ಹತ್ತು ಹತ್ತು ಕಣ್ಣೀರಿಗೆ ಒಂದು ಬಣ್ಣ ಕೊಟ್ಟಂತಹ ಕಣ್ಣುಗಳ ಅಕ್ಕ ಶ್ರುತಿ ಅಮ್ಮ ಶ್ರುತಿ ತಾಯಿ ಇವ್ರಿಗೂ ಕೂಡ ಬಹಳ ಖುಷಿ ಖುಷಿಯಾಗಿ ಈ ಒಂದು ಬಣ್ಣಗಳ ವೇದಿಕೆ ಬಣ್ಣಗಳ ಮನಸ್ಸುಗಳಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ಹೋಳಿ ಹಬ್ಬ ಎಲ್ಲೆಡೆ ಆಚರಿಸ್ತಾ ಇದ್ರೆ, ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರೆ, ಈ ದಿನ ನೀವು ನಮ್ಮ ಮಜಾ ಭಾರತದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾವಾಗ್ಲೂ ನಮ್ಮ ಮಜಾ ಭಾರತ ವೇದಿಕೆ ಕಲರ್ಫುಲ್ ಆಗಿರುತ್ತೆ. ಇವತ್ತು ಹೋಳಿ ಹಬ್ಬ ಆದ್ರಿಂದ ಇನ್ನಿಷ್ಟು ಕಲರ್ಫುಲ್ ಆಗಿರ್ಲಿ ಅಂತ. ಈ ಹೋಳಿ ಹಬ್ಬದಂದು ಈ ವೇದಿಕೆ ಮಾತ್ರ ಅಲ್ಲ, ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಪ್ರತಿಯೊಬ್ಬರ ವೀಕ್ಷಕರ ಜೀವನವೂ ಹೀಗೆ ಬಣ್ಣ ಬಣ್ಣವಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ನಾರಾಯಣ್ ಸರ್, ನಿಮ್ಗೆ ಹೋಳಿ ಎಕ್ಸ್ಪೀರಿಯನ್ಸ್, ಬಣ್ಣ ಬಣ್ಣದ ಎಕ್ಸ್ಪೀರಿಯನ್ಸ್ ಆದ್ರೂ ಶೇರ್ ಮಾಡ್ಬೋದಾ? ಹೋಲಿ ನಾವು ಚಿಕ್ಕ ಹುಡುಗರಿದ್ದಾಗ ಈ ರಾಜಸ್ಥಾನ ಮಾರ್ವಾಡಿ ಹುಡುಗರೆಲ್ಲ ನನ್ನ ಕ್ಲಾಸ್ಮೇಟ್ಗಳಿರೋರು, ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋರು. ಸೊ ನಾವುಗಳು ಅವ್ರ ಜೊತೆಲಿ ಹೋಗಿ ಅದನ್ನು ಆಚರಣೆ ಮಾಡೋದಕ್ಕಾಗಲಿ, ಅವ್ರ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ನಮ್ಮನ್ನೆಲ್ಲೋ ಒಂದು ಕಡೆ ದೂರ ಇಟ್ಬಿಟ್ಟಿರೋರು. ಇವರೆಲ್ಲ ಆಟ ಆಡಿ ಎಲ್ಲ ಶ್ರೀಮಂತರ ಮನೆ ಮಕ್ಕಳು, ಅವರೆಲ್ಲ ಆ ಕಡೆ ಹೋದ್ಮೇಲೆ ನಾವು ಕೆಳಗೆ ಬಿದ್ದಿರೋದನ್ನೆಲ್ಲ ತೆಗೆದು ಹಾಗೆ ನೋಡಿಕೊಂಡು ಬಣ್ಣ ಅಂದರೆ ಹೀಗಿರುತ್ತೆ ಅಂದ್ಕೊಂಡು ಸುಮ್ಮನೆ ನಾವೇ ಹಚ್ಕೊಂಡು ಕನ್ನಡಿಯವ್ರು ಸ್ವಲ್ಪ ಒಂದು 4-5 hours ಹಾಗೆ ನೋಡಿಕೊಂಡು ಓಡಾಡ್ತಿದ್ವಿ. ಆ ಥರದ್ದೊಂದು ದಿನಗಳು ಆಗ. ಜಡ್ಜಸ್ಗಳಿಗೆ ಒಂದು ಸೀಟ್ ಹಾಕಿದ್ದೀವಿ, ದಯವಿಟ್ಟು ಹೋಗಿ ಆಸೀನರ್ ಆಗಿ. ಥ್ಯಾಂಕ್ಸ್. ಸೂಪರ್ ನಿರಂಜನ್. ಈಗ ಈ ವೇದಿಕೆಗೆ ಕಲರ್ಫುಲ್ ಸೆಲೆಬ್ರಿಟಿ ಕೂಡ ಬರ್ತಾ ಇದಾರೆ. ಯಾವಾಗ್ಲೂ ಬರ್ತಾರೆ, ಬಟ್ ಇವತ್ತು ಇನ್ನೂ ಸ್ಪೆಷಲ್ ಆಗಿ ಬರ್ತಾ ಇದಾರೆ. ಎಕ್ಸಾಕ್ಟ್ಲಿ, ಅವ್ರ ಹೆಸರು ಹೇಳಿದ ತಕ್ಷಣ ನಿನ್ ಮೈಯಲ್ಲೆಲ್ಲ ಕರೆಂಟ್ ಪಾಸ್ ಆಗುತ್ತೆ. ಆಗ್ತದೆ ಇವಾಗ್ಲೇ ಆಗ್ತಾರೆ. ವೈಬ್ರೇಷನ್ ಗೊತ್ತಾಗ್ತದೆ ಯಾರೋ ಬಂದಿದ್ದಾರೆ, ಯಾರೋ ಬಂದಿದ್ದಾರೆ, ಯಾರು ಬಂದಿದ್ದಾರೆ ಹೇಳ್ಬೇಕ. ಅವರೇ ನಮ್ಮ ಕನ್ನಡ ಚಿತ್ರರಂಗದ ತುಪ್ಪದ ಅರಗಿಣಿ, ನಮ್ಮ ನಿಮ್ಮೆಲ್ಲರ ಮುದ್ದಿನ ಅರಗಿಣಿ, ಸದ್ಯ ರಣಚಂಡಿ ಅವತಾರ ತಾಳಿದಾರವರು, ಒನ್ ಅಂಡ್ ಓನ್ಲಿ ಲೇಡಿ ಆರಡಿ ಕಟ್ ಔಟ್ ರಾಗಿಣಿ ದ್ವಿವೇದಿ ಆನ್ ಸ್ಟೇಜ್ ಪ್ಲೀಸ್. ಓ ಮೈ ಗಾಡ್, ರಾಗಿಣಿ ದ್ವಿವೇದಿ ನಮ್ ಸೆಟ್ ಅಲ್ಲ. ಎಕ್ಸಾಕ್ಟ್ಲಿ, ರಣಚಂಡಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ್. ಅದ್ರ ಜೊತೆ ಜೊತೆಲೆ ಹೋಳಿಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಮತ್ತೊಮ್ಮೆ ಎಲ್ರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದ್ರ ಜೊತೆಯಲ್ಲಿ ನನ್ಗೆ ಬರ್ತಾ ಇರೋಂತ ಡೌಟ್ ಏನಂದ್ರೆ, ಇಷ್ಟು ದಿವಸ ಕರ್ನಾಟಕದ ಎಲ್ಲಾ ಜನರಿಗೆ ಗೊತ್ತಿದ್ದು ಏನಂದ್ರೆ, ರಾಗಿಣಿ ಒಂಥರ ಕರ್ನಾಟಕದ ಕೂಲ್ ಚಂಡಿ ಅಂತ. ಈ ರಣಚಂಡಿ ಯಾವಾಗಾದ್ರು ಅಂತ ಏನಿದು ರಹಸ್ಯ? ಏನು ಕೂಲ್ ಚಂಡಿಯಿಂದ ರಣಚಂಡಿ ಹೇಗೆ ಆಗ್ಬೇಕಾಗತ್ತೆ? ಐ ತಿಂಕ್ ಸಿಚುವೇಶನ್ಸ್ ಪ್ರಕಾರ ಕೂಲ್ ಚಂಡಿಯಿಂದ ಆಂಗ್ರಿ ಚಂಡಿಯಿಂದ ಹಾಟ್ ಚಂಡಿಯಿಂದ ರಣಚಂಡಿ ಆಗ್ಬೇಕಾಗತ್ತೆ. ಏನ್ ಸಿಚುವೇಶನ್ ಅದು? ಐ ಥಿಂಕ್ ಸದ್ಯಕ್ಕೆ ನಡೀತಾರಂತೂ ಸಿಚುವೇಶನ್ಸ್, ಮತ್ತು ಸೊಸೈಟಿ ಮತ್ತು ನಮ್ಮ ಅಕ್ಕಪಕ್ಕ ಆಗ್ತಾ ಇರೋ ಸಿಚುವೇಶನ್ಸ್ ಎಲ್ಲ ನೋಡಿದ್ರೆ ಐ ಥಿಂಕ್ ಪ್ರತಿಯೊಬ್ಬರು ಹುಡುಗಿ ರಣಚಂಡಿ ಆಗಬೇಕಾಗತ್ತೆ. ಓಕೆ, ಸೊ ಈಗ ಪಡ್ಡೆ ಹುಡುಗರೆಲ್ಲ ಇವರು ಬರ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಅಲ್ಲಿ ಕೂತಿರ್ ನೋಡಿ, ಒಂದು 10 ಜನ ಅವರೆಲ್ಲ ಜೊಲ್ ಸುರಿಸಿ ಸುರಿಸಿ ಸುರಿ ಬಾಯಿ ಒರೆಸ್ಕೊಳ್ರ ಬಾಯಿ ಒರೆಸ್ಕೊಳ್ರ ಅಲ್ಲಿ ನೋಡಿ, ಅವ್ರು ಜೊಲ್ಲಿ ಎಷ್ಟು ಸುರಿಸಿದ್ರೆ ಅಂತ ತರ್ರಪ್ಪ, ಇಲ್ಲಿ ತೋರಿಸ್ತೀನಿ ನೋಡಿ. ಏನ್ ಮಾಡಕ್ಕಾಗಲ್ಲ, ಅಪರೂಪಕ್ಕೆ ಪಂಚಿಂಗ್ ಡೈಲಾಗ್ ಹೊಡೆದ್ರೆ ಹಿಂಗೆ ಆಗೋದು. ಇರ್ಲಿ, ಇಟ್ಸ್ ಓಕೆ. ಬಟ್ ಈ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಅಲ್ಲೇ ಕೂತಿದ್ದಾರೆ. ಸೊ ಈ ತರ ಜೊಲ್ಲಲ್ಲೇ ಹಲ್ಲುಜ್ಜು ಅಂತ ನಿಮ್ಮ ಅಭಿಮಾನಿಗಳಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಅವ್ರ ಮಾತು ಕೇಳ್ಬೇಡಿ. ಇವಾಗ ತುಂಬಾ ಓವರ್ ಆಗಿ ಆಡ್ತಾ ಇದನಲ್ಲ, ಓವರ್ ಆಕ್ಟಿಂಗ್ ಕಾಣಿಸ್ತಾ ಇದೆ ಅಲ್ಲ. ಸೊ ಒಂದು ಔಷಧಿ ಇದೆ ನನ್ನ ಹತ್ರ, ತರಿಸ್ಲಾ? ತಾನ್ರಪ್ಪ ಇಲ್ಲಿ ನಿರಂಜನ್, ಕಣ್ ಮುಚ್ಕೊಂಡು ಕಣ್ ಮುಚ್ಕೊ. ಕಂದ ಕಣ್ ತೆಗಿಪ್ಪ, ರಾಜು ಕಣ್ ತೆಗಿ. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಸೆಟ್ ಅಲ್ಲಿ?
ನೋಡಿ ಮಜಾ ಬರ್ತಾ ಒಂದು ತಮಾಷೆ ಶೋ ಒಪ್ಕೋತೀನಿ, ಆದ್ರೆ ಈ ತರ ತಮಾಷೆ ಎಲ್ಲ ನಂಗೆ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಚೀಪ್ ದಿಸ್ ಗಿಮಿಕ್ಸ್ ಆಫ್ ಚೀಪ್ಸ್ ಅಂಡ್ ಐ ಡೋಂಟ್ ಲೈಕ್ ದಿಸ್. ಓಕೆ, ಇದನ್ನ ಕಟ್ಸ್ಕೊಳಕ್ಕಿಂತ ಬೇಕಾದ್ರೆ ನಾನು ವಿಷ ಕುಡಿದು ಬಿಡ್ತೀನಿ. ವಿಷ ಕೊಡಿ, ಹಗ್ಗ ಕೊಡಿ, ಏನಾದ್ರೂ ಕೊಡಿ, ಒಟ್ಟ ನಾನು ಸಾಯ್ಬೇಕು ಬಿಟ್ರಿ ಎಲ್ಲ ಕಡೆ. ನೀವು ಈಗ ಆಲ್ರೆಡಿ ಒಂದ್ ಹೆಣ್ಮಗುನ ಲವ್ ಮಾಡ್ತಾ ಇದ್ದಿರ್ತಾನೆ, ಉಳಿದ ಎಲ್ಲ ಹೆಣ್ಮಕ್ಳು ಅಕ್ಕ ತಂಗಿ ಇರ್ತಾರೆ ಅಷ್ಟೇನೆ. ಹೌದು ಸರ್, ನಾನು ಲವ್ ಮಾಡಿ ಒಬ್ಬಳ ಮದುವೆ ಆಗ್ತೀನಿ ಸರ್, ಇವ್ರನ್ನ ಬರೀ ಲವ್ ಮಾಡ್ತಾ ಇದ್ದೀನಿ ಸರ್. ನಿರಂಜನ್ ರಾಖಿ ಕಟ್ಟಿಸ್ಕೊಳ್ಳೇಬೇಕು ಅಖಂಡ ಕರ್ನಾಟಕದ ಬೆರಳು. ರಾಖಿ ನಿರಂಜನ್ ಕಟ್ಟಿದ್ದಾರೆ ಹೊಸ ತರ ರಾಖಿನ, ಅಂದ್ರೆ ಅವ್ರಿಗೂ ಮನ್ಸಿಲ್ಲ, ಮನ್ಸಿಲ್ದೆ ಕಟ್ತಾ ಇದಾರೆ. It's probably a friendship band. I think hey, lovely. Sober, you are my best friend. Okay, ಈಗ ಕಾರ್ಯಕ್ರಮನ ಮುಂದುವರ್ಸೋಣ. ಶೀತಲ್ ಮುಂದುವರ್ಸ್ಕೊಳ್ಳಮ್ಮ. ರಣಚಂಡಿಗೆ ಈಗಾಗಲೇ ಆಹ್ವಾನ ಕೊಟ್ಟಾಗಿದೆ, ಈಗ ನಗೆ ಔತಣ ಸಿಗೋದು ಮಾತ್ರ ಬಾಕಿ ಇರೋದು. ಥ್ಯಾಂಕ್ ಯು ರಾಗಿಣಿ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಆಸನ ಅಲ್ಲಿ ಕಾಯ್ತಾ ಇದೆ. ನೀರೋ ಹೇಳು, ಈ ಆಸೆ ದುರಾಸೆ ಗೊತ್ತಲ್ಲ ನಿಂಗೆ, ಇದ್ದಿದ್ದಲ್ಲಿ ಇರೋಣ ಅನ್ನೋ ಬುದ್ಧಿ ಅಂತೂ ನಿಂಗಿಲ್ಲ. ಒಂದ್ ವೇಳೆ ನೀನ್ ಮದ್ವೆ ಆಗೋ ಹುಡುಗಿ ಅವಳಿಗೂ ಸಿಕ್ಕಾಪಟ್ಟೆ ಆಸೆ, ಪಕ್ಕದ ಮನೇಲಿ ನೆಕ್ಲೆಸ್ ಅಂದ್ರೆ ಅದ್ ನಂಗೆ ಬೇಕು, ನೆಕ್ಲೆಸ್ ಪಕ್ಕದ ಮನೇಲಿ ಎಲ್ಇಡಿ ಟಿವಿ ತಂದ್ರು ಅಂದ್ರೆ ಅದು ನಂಗ್ ಬೇಕು. ಆತರ ಯಾವ್ದು ಸಮಸ್ಯೆ ಏನಿಲ್ಲ, ಯಾಕೆಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಾನು ನಮ್ಮ ಮನೆಯವರು ಇಬ್ರು ಚಾಚು ತಪ್ಪದೆ ಪಾಲಿಸ್ಕೊಂಡ್ಬಂದಿರ್ವಿ. ಸೊ ನಮ್ಮ ಮನೆಯ ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಕಾಲು ಚಾಚದವಳು. ಓಕೆ, ಬಟ್ ಈ ಸ್ಕೀಟಲ್ಲಿ ಹಾಸಿಗೆಗಿಂತ ಪಕ್ಕದ ಮನೆ ಬೀದಿವರೆಗೂ ಕಾಲ್ ಚಾಚ್ತಾ ಇದಾರೆ. ಅಯ್ಯಯ್ಯಪ್ಪ, ಪಕ್ಕದ ಮನೆ ಬೊಂಬಾಟ್ ಅಂತ ಬರ್ತಾ ಇದಾರೆ. ಪ್ಲೀಸ್ ವೆಲ್ಕಮ್ ಪಂಚ್ ಪಂಟರ್ಸ್ ಆನ್ ಸ್ಟೇಜ್. ರೀ, ಯಾಕ ಹಂಗ ನೋಡಾಕತ್ತೀರಿ? ನಿನ್ನ ನೋಡ್ತಾ ಇದ್ರೆ ನಂಗೆ ಏನೇನೋ ನೆನಪಾಗುತ್ತೆ ಕಣೆ. ಏನ್ ನೆನ್ಪಾಕತ್ತಿ? ನಿನ್ನ ಹಣೆನ ನೋಡ್ತಾ ಇದ್ರೆ ಬಿದಿಗೆ ಚಂದ್ರಮನ್ ತರ ರಂಜಾನೇ ನೆನಪಾಗುತ್ತೆ ಕಣೆ. ನಿನ್ನ ಕಣ್ಣುಗಳು ಸುರುಸುರುಪತಿ ತರ ದೀಪಾವಳಿನೇ ನೆನಪಾಗುತ್ತೆ. ನಿನ್ನ ಮೂಗು ಕೊಡುಪ್ ತರ ಗಣಪತಿ ಹಬ್ಬನೇ ನೆನಪಾಗುತ್ತೆ ಕಣೆ. ನಿನ್ನ ನಗುನ ನೋಡ್ತಾ ಇದ್ರೆ ನನಗ್ ನಿದ್ದೆನೆ ಬರಲ್ಲ ಕಣೆ. ಶಿವರಾತ್ರಿನೇ ನೆನಪಾಗುತ್ತೆ. ಹೋಗಿ ಚಿಕ್ಕಲ್ಲಿ ಏನು ಹೇಳ್ತೀನ, ಈ ರೇಂಜಲ್ಲಿ ಲವ್ ಮಾಡ್ತವನಲ್ಲ ಅಂತ ನೋಡ್ತಾ ಇದ್ರಾ? ಏನ್ ಮಾಡೋದು, ಇಲ್ಲ ಅಂದ್ರೆ ಬೆಳಿಗ್ಗೆ ಎದ್ಬಿಟ್ಟು ವಾಲೆ ತಕೊಡು, ಜುಮ್ಕಿ ತಕೊಡು, ಫ್ರಿಜ್ ತಕೊಡು, ಟಿವಿ ತಕೊಡು, ಆಗ ತಕೊಡು, ಇದ್ ತಕೊಡು ಅಂತ ಪ್ರಾಣ ತಿಂತಾ ಇರ್ತಾಳೆ. ಅದಕ್ಕೆ ಹಿಂಗ್ ಡೈಲಾಗ್ ಕೊಡೋದು, ಫ್ಲಾಟ್ ಮಾಡ್ಬಿಡೋದು. ಸರ್ ಕೊರಿಯರ್ ಬಾರೋ, ಸರ್ ಕೊರಿಯರ್ ಕೊಡ. ಎಕ್ಸ್ಕ್ಯೂಸ್ ಮಿ ಸರ್, ಒಂದ್ ನಿಮಿಷ. ಏನಪ್ಪ ಇಲ್ಲಿ ಮಿಸ್ಟರ್ ಸಗಣಿ ಅಂದ್ರೆ ಯಾರು? ಅಯ್ಯೋ ನಾನು ಹೇಳ್ತಿ ತೊಗೊಬಿಟ್ಲಪ್ಪ, ಹೇಳ್ತಿ ತೊಗೊಬಿಟ್ಲು, ನಾನು ಹೇಳ್ತಿ ತೊಗೊಂಡು, ನಾ ಯಾರಿಗೆ ಅಂತ ಹೆಂಡ್ತಿ ಅಂತ ಕರೀಲಪ್ಪ. ಮೊನ್ನೆ ತಾನೇ ಸೀತಲು ಮೆಸೇಜ್ ಮಾಡಿದ್ರು ಮದುವೆ ಆಗದ ಅಂತ. ಸುಮ್ನೆ ಡವ್ ಮಾಡ್ದೆ ಕಣೆ ಎದಳ್ಳಿ ಅಂತ. ಅಷ್ಟೇನಾ ಇಷ್ಟೆಲ್ಲ ನನ್ಗೆ ತಂದು ಕೊಟ್ರೆ? ಹೌದು ಕಣೆ, ನಿನ್ಗೆನೆ ತಗೋಗು. ಅಲ್ಲಿ ಆಫೀಸ್ ಅಲ್ಲಿ ರಂಗನಾಥ್ ಅಂತ ಇಲ್ವಾ, ಅವ್ನು ಹೆಂಡ್ತಿದ್ದು ಬರ್ಡೇ ಅಂತೆ ಕಣೆ, ಅವನು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ದ. ಅದಕ್ಕೆ ನಮ್ಮನೆ ಅಡ್ರೆಸ್ ಕಳ್ಸಪ್ಪ ಕೊಡ್ತೀನಿ ಅಂತ ಹೇಳ್ದೆ. ಏನ್ ಡೌ ಮಾಡ್ತೀಯ ಸುಸ್ಮಿತ್ ಅಂತಾರ? ಸೀತಲ್ ರೇ ಅಲ್ಲೋದು ಹೋಗ್ತಾವ, ಅದಕ್ಕೆ ಇನ್ನೂ ಟೈಮ್ ಐತೆ ಇದಳು. ಮನೆಗೊಂದು ಫ್ರಿಜ್ ತರನೇ ಬೇಡ ಕಣ, ಯಾಕೆ ಕೊಯ್ಯ ಹಾಕ್ತಟ್ಕಲ್ಲೇ ಕುಳು ಕುಳು ಅಂದ್ಬಿಡ್ತೆ. ಟಿವಿ ತರನೇ, ಟಿವಿ ನೋಡಿದ್ರೆ ಟಿವಿ ಕೈಲೇ ಬಂದ್ಬಿಡ್ತೆ ಕಣೆ. ಆಯ್ತು, ಸೀರೆನಾದ್ರೂ ತರನ ಹೊಟ್ಟೆ ಸಿತತೆ ಏನಾರ ತಗಬೇಕುಂದ್ರೆ ಹಾಕಿಟ್ಟು ನೋಡಿ ತಿನ್ರಿ. ಅಯ್ಯಯ್ಯೋ ದೇವ್ರ ಹೇಳ್ ಕಂಡ್ಕೊಟ್ಟವ್ ತಾನೇ ಅಕ್ಕಿಲಿ ಕಲ್ಸೋಸಕ್ಕೇನೆ ಬಂದಿರೋ ನಿಂಗೆ? ಆ ದೇವ್ರ ನಿಮ್ಗೂ ಮೂವತ್ತೆರಡು ಹಾಳೆ ಕೊಟ್ಟನಲ್ಲ ಅದನ್ನ ಆಗದು ತಿನ್ರಿ. ನಿಮ್ಗೇನು ದಾಡಿ? ಹೋಗಿ ಹೋಗಿ ಇವಳ ಮದ್ವೆ ಆದ್ನಲ್ಲ, ನಾನ್ ಚಪ್ಪಲಿ ತಕ್ಕ ನಾ ಮಾಡ್ಕೋಬೇಕು. ಹಲೋ ನಿಮ್ ನೋಡ್ರಿ, ನಾ ಮದ್ವೆ ಒಪ್ಪಿಕ್ ನಾನ ನಂದೆಂತೋ ದೊಡ್ಡ ಮನಸ್ಸಿರ್ಬೇಡ. ಈ ಸುರ ಸುಂದರ ಅಂಗಿನ ನೋಡಿದ್ಮೇಲೆ
ಕೆಂಪ ಸತ್ಕೊಂಡು ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಮದ್ವೆ ಆದ್ನಲ್ಲ, ನಂದೆಂತ ದೊಡ್ಡ ಮನ್ಸು. ಇದಕ್ಕೇನು ಕಡಿಮೆ? ಲೇ, ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಹಾಕೋಗಿದೆ, ಈಗೇನೋ ಕಲರ್ ಡ್ರೆಸ್ ಅಲ್ಲಿ ಬಂದಿದ್ಯಾ? ಹೌದಲ್ಲ, ಚಡ್ಡಿ ಎಲ್ಲ ಐತಿ. ಹೌದಾ, ಇದ್ಯಾರ್ದು? ಮತ್ತು ರೋಹಿತ್ ಬರ್ಡೇ ಇತ್ತಲ್ಲ, ಹೊಸ ಬಟ್ಟೆ ಹಾಕೋ ಬಂದಿದ್ದ, ಎಲ್ ಬಿಟ್ಟು ಅವನೇ ಬಿಚ್ಚಕೊಟ್ಟ. ಅಯ್ಯೋ, ಹೌದೇನ? ಅವನೆಲ್ಲ ಸ್ಕೂಲ್ ಬಾತ್ರೂಮ್ ಬಿಟ್ಟು ಕೂಡ ಬಂದ ಅವನು ಬಟ್ಟೆ ತನ್ ಬರ್ಡೇ ಅಲ್ವಾ, ಹುಟ್ಟಾಗ ಈಗಲೂ ಹಂಗೆ ಅವನು. ಅಯ್ಯ ಹೋಗ, ಇದನ್ನೆಲ್ಲ ಕಳೆದು ಕೊಟ್ಬಿಟ್ಟು ಹೋಗ. ನೀವು ಅಂತ ಕೊಡ್ಸಲ್ಲ, ನಾನೇ ಸಂಬಂಧ ಮಾಡ್ಕೊಂಡಿದ್ದೀನಿ. ಅರ್ಚಿ ಒದ್ದ ಅಂತಂದ್ರೆ ಹೋಗಿ ನಿಮ್ಮ ಅಮ್ಮನ ಹೊಟ್ಟೆ ಒಳಗೆ ಸೇರ್ಕೊಬಿಡ್ಬೇಕು. ಬಾರ ಇಲ್ಲಿ. ಸರಿ, ಎಕ್ಸಾಮ್ ಹೆಂಗ್ ಬಿಡದೆ? ಡ್ಯಾಡಿ, ಒಂದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಟೆಕ್ನಿಕಲ್ ಪ್ರಾಬ್ಲಮ್? ಏನ್ ಕಂದ? ಡ್ಯಾಡಿ, ನೈಟ್ ಎಲ್ಲ ಕುತ್ಕೊಂಡು ಕಾಪಿ ಹೊಡಿಯೋಣ, ಚೀಟಿ ಬಿಡ್ನ. ಲೇ, ನೈಟ್ ಎಲ್ಲ ಕುತ್ಕೊ ಓದ್ಕೊಳವ ಅಂತಾರೆ, ನೀನೇನ ಕೋತಿ ತರ ಕಾಪಿ ಬಿಡ್ಕಂದೆ ಅಂತಿದ್ಯಾ? ಡೋಂಟ್ ಡಿಸ್ಟರ್ಬ್ ಮೀ. ಹೇಳಪ್ಪ. ನೀ ಉದ್ದಾರ ಆಗಲ್ಲಕ್ಕನ, ದನ ಕಾಯಕ್ಕೂ ಲಾಯಕ್ಕಿಲ್ಲ ನೀನು. ಅಲ್ಲೋಡಲ್ಲಿ ಪಕ್ಕದ ಮನೇಲಿ ಒಂದ್ ಹುಡುಗ ಅವನಲ್ಲ, ಅವನ್ ಕಾಲ್ ಕೆಳಗಡೆ ಹೋಗಿ ನುಗ್ಗು, ಬುದ್ಧಿ ಬರ್ತದೆ. ಸ್ವಿಮ್ಮಿಂಗ್ ಕ್ಲಾಸ್ ಅದಕ್ಕೇನ್ ಮಾಡ್ಬೇಕು? ಮಂತ್ಲಿ ಸಾಲ ಫೀಸ್ ಕಟ್ಬೇಕು. ನನ್ನ ಕೈಲಾಗಲ್ಲ, ದುಡ್ಡಿಲ್ಲ. ಎದುರು ಮನೆ ಅಂಕಲ್ ಇದೆ ಗೊತ್ತಾ? ಗೊತ್ತು. ಅವ್ರ ಕಾಲ್ ಕಡೆ ಉಣ್ಣಿ. ಲೇ, ಈ ಪಕ್ಕದ ಮನೆಯವ್ರವ್ರ ಗೊತ್ತಾ, ಇವ್ರ ಅವಳಿ ಜಾಸ್ತಿ ಆಗ್ಬಿಡೈತೆ. ಮಾಡ್ತೀನಿ ನಿಮ್ಗೆಲ್ಲ. ನೀನೇನ್ ಮಕ ನೋಡ್ತಿದ್ಯಾ? ಬೊಂದ್ ಚಟ್ನಿ ಹಾಕೋ, ಬರ್ತ ಕೂತ್ಕೋಬಾರದಮ್ಮನವ್ರೇ. ಅಯ್ಯೋ, ಇವ್ ಅಮ್ಮನ್ ಕಾಟ ಅನ್ಕೊಂಡ್ ತಡ್ಕೊಂಡ್ ಶಾರದಮ್ಮನವ್ರೈತ್ ನೋಡ್ರಿ, ಎಷ್ಟ್ ಕೊಟ್ರಿ? ಅಯ್ಯೋ, ಅದ್ರ ಕತೆ ಯಾಕೆ ಹೇಳದಪ್ಪ? 18,000 ಅಂತೆ. ಅದ್ ಯಾರ ಮನೆ ಹಾಳ್ ಮಾಡ್ಬಿಡ್ ತಗ ಬಂದ? ಲೇ, ಉಸಿರು ಬಿಡೆ, ನಿಗರ್ಕ ಬಿಟ್ಟೆ. 18,000 ನಾವೊಂದ್ಸತೆ ನೋಡ್ಕೊಡ್ಲ? ಅಯ್ಯೋ, ಯಾಕೆ ಧಾರವಾಳವಾಗ ನೋಡಿ, ನಿಮ್ ಯಜಮಾನ್ರಿಗೆ ಚೆನ್ನಾಗ್ ತೋರ್ಸಿ. ಸರಿ ಬಿಡ್ರಿ, ಸೀರಿ ಚೆನ್ನಾಗೈತ್ ಕಣೆ. ರೀ, ಸೀರಿ ತುಂಬಾ ಚೆನ್ನಾಗಿದೆ ಕಣೆ. ರೀ, ಸೀರೆ ವಂಡರ್ಫುಲ್, ಬ್ಯೂಟಿಫುಲ್, ಸೂಪರ್. ರೀ, ಅದು ಯಶೋದಕ್ಕ ಎಷ್ಟು ಬ್ಯಾಡ್ ಬ್ಯಾಡ್ ಅಂದ್ರು 18,000 ರೂಪಾಯಿ ಕೊಡ್ತಿದ್ದಂತ್ರಿ. ಬ್ಯಾಡ ಬ್ಯಾಡ ಅಂದ್ರು ಕೊಡಿದ್ರಂತ. ಮುಟ್ಟಾಳ, ಬ್ಯಾಡ ಅಂದ್ರೆ ಯಾಕೆ ಕೊಡ್ಸಕೋದ? ತಗೋ ಇದು ಉಟ್ಕೊಂಡು 4 ರೌಂಡ್ ಹೊಡೆದ್ಬಿಟ್ಟು ಒಂದ್ ಸೆಲ್ಫಿ ತಗೋಬಿಡು. ರೀ, ಹೋಗ್ ಕೊಡು, ಹೋಗೋ. ನಿಮ್ಮಅಪ್ಪನು ನನಗೆ ಕೋಟ್ಯಾಧಿಪತಿ ಮಾಡಿದ್ರೆ ನಾನು ತಕೊಡ್ತಿದ್ದೆ. ಈ ಕೋತಿಗೆ ಪತಿ ಮಾಡ್ಬಿಟ್ಟವನೆ, ನಿನ್ ಕರ್ಕೊಂಡ್ ಹೋಗೇನ್ ಅಡ್ರಲಮ್ಮ ಅಡ್ರಲಮ್ಮ ಅಂತ ಪಲ್ಟಿನ ಹೊಡಿಸ್ಲಿ. ಓ ಶಾರದಮ್ಮ ಅವ್ರೇ. ಅಯ್ಯೋ ಶಾರದಮ್ಮ, ಹಾ ಬರ್ರಿ, ಯಶೋದವ್ರೇ ಬರ್ರಿ 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 ಬರ್ರಿ. ನಾನು ಇವತ್ತು ಹಿಂಗ್ ಕಾಣಿಸ್ತಾ ಇದ್ದೀನಿ? ನೀವ್ರ ಬಾಳ ಚಂದ ಕಾಣಕತ್ತೀರಿ. ಸರಿಯಾಗಿ ನೋಡಿ ಹೇಳಿಯಪ್ಪ. ನೀವ್ರ ದಿನ ಹೆಂಗ್ ಕಾಣ್ತಿರ್ಲ ಹಂಗ ಕಾಣಕತ್ತೀರಿ. ಅಲ್ಲಪ್ಪ, ನನ್ ಕಿವಿಲ್ ಏನಾದ್ರು ರಹಸ್ಯ ಹೇಳ್ಬೇಕು ಅನ್ಸ್ತಾ ಇದ್ಯಾ? ಏ ಪೆದ್ಮುದೇವಿ, ಹೊಸ ಓಲೆ ತಗೊಂಡಿದೀನಿ ಅಂತ ತೋರ್ಸಕ್ ಬಂದವ್ರ ಕಣೆ. ಯಾಕೆ ಸಗಣಿ ಅವ್ರೇ? ಅದು ಸಗಣಿ ಅಲ್ಲ, ಎಸ್ ಡಾಟ್ ಅಗ್ನಿ. ಹೌದಾ? ಸರಿ. ಎಸ್ ಶಾರದಮ್ಮನವ್ರೆ, ಹೆಂಗಿದೆ? ಬಾಳ ಚಂದ ಐತ್ ನೋಡ್ರಿ. ಥ್ಯಾಂಕ್ಸ್ ಕಣ್ರಿ. ಆಯ್ತ್ರಿ, ಬರ್ಲ, ಹೋಗ್ ಬರ್ರಿ. ಓಕೆ. ಹಾ ರೀ. ರೀ, ಅಯ್ಯೋ, ನೀವು ಅವ್ರ ಮನೆಯವ್ರು ಒಂದ ಆಫೀಸ್ಗೆ ಹೋಗ್ತೀರ? ಹೌದಲ್ಲ. ಹೌದು ಕಣೆ. ಒಂದ ಪೋಸ್ಟಿಂಗ್? ಹೌದಲ್ಲ. ಹೌದು ಕಣೆ. ಆದ್ರೆ ಅವ್ರು ಏನ್ ಕೇಳಿದ್ರು ಕೊಡ್ತಾರ, ಅದು ಹೆಂಗ? ಲೇ, ಅವನಿಗೆ ಸಂಬಳ 1% ಆದ್ರೆ ಗಿಂಬಳನೆ 5% ತಗತ್ತನ್ ಕಣೆ. ನೀವು ತಗೊಳ್ರಿ. ಏಯ್, ಕಾಣಿಸೋ 3 ಸಿಂಹಗಳಲ್ಲಿ ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸ್ತಾ ಇರೋ ಇನ್ನೊಂದನೇ ಸಿಂಹ ಈ ಅಗ್ನಿ ಅಗ್ನಿ ಅಗ್ನಿ. ಸೂಪರ್ ಎಂಜಲ್, ಅನ್ನ ತಿನ್ಬಿಡ್ತೀನಿ. ಎಂಜಲ್ ಕಾಸ್ ಮುಟ್ಟಲ್ಲ. ಎಂಜಲ್ ಹೋದಿಲ್ಲ ತಿನ್ನೋಗ್ರಿ. ಒಂದ್ ಚಟ್ನಿ ಹಾಕೋ. ಮಮ್ಮಿ, ನಿಮ್ ಮಗ ಬೇರೆ ಸಿಗ್ಲಿಲ್ವಾ? ಗವರ್ಮೆಂಟ್ ಆಫೀಸರ್ ಅಂತೇಳಿ ಯಾರು ಬಿಟ್ಟೆ ನೋಡ್ಲೆ. ಮಮ್ಮಿ, ನಾನು ಮಜಾ ಬರ್ತೆ ಸೆಟ್ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಡ್ಯಾಡಿಯನ್ನ 4 ರೌಂಡ್ ಸುತ್ತಿಸ್ಬಿಟ್ಟು ಬಿಟ್ಟು ಬಿಡ್ಬೇಕು ನೋಡ. ನನ್ನ ಬಿಟ್ಟು ಬಿಟ್ಟು ಬಂದ್ರೆ ಹೊಟ್ಟೆಗ್ ಮಣ್ಣು ತಿನ್ಬೇಕಾಯ್ತದೆ. ಈಗೇನ್ ತಿನ್ನಕತ್ತೀವಿ? ಮೀಸೆ ಈಗ್ಲೇ ಸಿಗಾಕಬೇಕ ಬಾಯಿಗೆ. ಶಾರದಮ್ಮನವ್ರೇ, ಶಾರದಮ್ಮ ಹೇಳ್ರಿ. ನಮ್ಮ ಯಜಮಾನ್ರಿ ಎಷ್ಟು ಒಳ್ಳೆಯವ್ರು ಗೊತ್ತೇನ್ರಿ, ಎಷ್ಟು ಬೇಡ ಬೇಡ ಅಂದ್ರು ನೋಡಿ, ನಮ್ ಬರ್ಡೆಗಂತ ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಟಿದ್ದಾರೆ. ಡೈಮಂಡ್? ಹಾ, ನಮ್ದು ಐತೆ ದಂಡ. ತೋರಿಸ್ರಿ ತೋರಿಸ್ರಿ ನೋಡಿ.
ಎಷ್ಟು ಚಂದ ಐತಲ್ರಿ ನೋಡೋ ಭಾಗ್ಯ, ಅಷ್ಟೊಂದ ಆಯ್ತು ಪಡ್ಕೊಳೋ ಭಾಗ್ಯ ಇಲ್ವೇ. ಚಿನ್ನಾ ಇದನ್ನ ನಾನೇ ಹಾಕ್ಲಾ? ನಿಮ್ ಮನೆ ಕರ್ಕ ಹೋಗಾಕ, ನಿಮ್ ಮನೇಲೆ ಜಡ್ದು ಕುಂತಿರೋದು, ಇಲ್ಲೇ ಹಾಕೋದು. ನೀವ್ ಹಾಕಿಯಪ್ಪ. ಹೆಂಗ್ ಕಾಣಿಸ್ತಾ ಇದೆ? ನಿನ್ ಕತ್ತಿಗೆ ನಕ್ಲೆಸ್ ಬ್ಯೂಟಿನೋ ಇಲ್ಲ ನಿನ್ ಕತ್ತಿಂದ ನಕ್ಲೆಸ್ ಬ್ಯೂಟಿನೋ, ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ನೀನ್ ಕರೆಕ್ಟ್ ಆಗಿ ನೋಡ್ಕೊಂಡ್ ಹೇಳು. ಊರ್ ನೋಡು ಅಂತಂದ್ರೆ ಉತ್ನಳ್ಳಿ ನೋಡ್ತಾ ನೀವ? ಚೆನ್ನಾಗೈತಂತೆ, ಚೆನ್ನಾಗೆ ರೀ. ಅವನಿಗೆ ಊರಿನ ನೋಡಿದ್ರೆ ನೋಡ್ರಿ ಕಲಿರಿ. ಲೇ ಅವನ್ನೇನೆ ನೋಡೋದು ಬಾರ ಇಲ್ಲಿ. ಲೇ ಹೆಂಡ್ತಿ ಕೇಳ್ದದ್ನೆಲ್ಲ ಕುಡಿಸ್ಬಿಟ್ರೆ ಅವಳು ಕೊರ್ಗಿ ಕೊರ್ಗಿ ಕೊರ್ಗಿ, ಸಾರಿ ಕಣೆ, ಹೆಂಡ್ತಿ ಕೇಳ್ದದ್ನೆಲ್ಲ ಕುಡಿಸ್ಲಿಲ್ಲ ಅಂತಂದ್ರೆ ಕೊರ್ಗಿ 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 ಮುಂದಿನ ಜನ್ಮದಲ್ಲೂ ನನ್ನ ಹೆಂಡ್ತಿಯಾಗಿ ಇರ್ತಾಳಂತೆ. ನೀನು ಏಳೇಳು ಜನ್ಮದಲ್ಲೂ ನನ್ನ ಹೆಂಡ್ತಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನೀ ಏನ್ ಕೇಳಿದ್ರು ಕೊಡ್ಸಲ್ಲ. ಇವನು ಕೇಳ್ದದ್ನೆಲ್ಲ ಕೊಡ್ಸಿ ಕೊಡ್ಸಿ ಈ ಜನ್ಮದಲ್ಲೇ ಕನೆಕ್ಷನ್ ಕಟ್ ಮಾಡ್ಕಂತವನೆ. ಹೌದು ಗೊತ್ತಿಲ್ವಾ ಪಾಪ, ನಾನು ಈ ಜನ್ಮಕ್ಕೆ ನಿಮಗೆ ಸಾಕಾಗ್ಬಿಟ್ನ ಬಿಡ್ರಿ ನನ್ನ ಕೈನ. ಫಸ್ಟ್ ಎಂಟ್ರಿಲೆ ಆಪಿಟಲ್ಲಪ್ಪ. ನನ್ನ ಮಗನೇ ದಿನ ಬಂದು ಬಂದು ನಮ್ಮನೆಲ್ಲ ಆಪಿಡ್ತೀಯ, ಅನುಭವಿಸು ಹೋಗ. ಏನು ಅಂದ್ರೆ ಬಂದೆ ಗಾಡಿ ಓಡ್ಸಕ್ ಬರ್ದವ ಗಾಡಿ ಇಲ್ಲ ಡಂಕ್ ಅಂತ ಹೇಳಿದ್ ನಂತ. ನೀವು ಕೊಡಿಸ್ಬೇಡ್ರಿ, ಕೊಡ್ಸೋರ್ಗು ಬಿಡ್ಬೇಡ್ರಿ. ಏನ್ ಮದ್ವೆ ಅದ್ ಹೊಸದ್ರಾಗ, ಏನ್ ಆರ್ಭಟ, ಇವ್ರ ಹೋಟೆಲ್ ಏನ್, ಸಿನಿಮಾ ಏನ್, ಪಾರ್ಕ್ ಏನ್, ಒಂದು ಕೋಚ್ ಆದ್ಮೇಲೆ ಎಲ್ಲ ಮುಗೀತು. ಎಲೆಕ್ಷನ್ ಆದ್ಮೇಲೆ ಅವನಾರ ಕ್ಯಾನ್ವಾಸ್ ಮಾಡ್ತಾನೇನೆ. ಹಾ ಇದಕ್ಕೇನು ಕಡಿಮೆ ಇಲ್ಲ, ನೀವ್ ಹಿಂಗೆಲ್ಲ ಇದ್ರೆ ನನ್ನ ಕೈಲಿ ಆಗಂಗಿಲ್ಲ ನೋಡ್ರಿ. ಇನ್ನೆಂಗಿರ್ಬೇಕೆ? ನೀವು ಬಹಳ ಒಳ್ಳೆಯವರಾಗಿರ್ಬೇಕು. ಒಳ್ಳೆಯವನೇ ಕಣೆ. ಅದೇ ಸುಳ್ಳು ಹೇಳ್ಬೇಕು, ಲಂಚ ತಗೋಬೇಕು, ಗಂಡಸ್ರ ಅಂದ್ರ ಎದುರು ಮನೆಯವ್ರಂಗೆ ಇರ್ಬೇಕು. ಹೇಳ ಹೇಳ ಎಣ್ಣೆ ಇರ್ತಿದ್ಲಂತೆ, ಕೆರ ತಕೊಂಡ್ ಒಂದ್ ಬುಟ್ಟೆಟ್ಗಲೆ ಗಂಡೆತ್ಲಂತೆ. ನಾ ಇರೋದೆ ಹಿಂಗೆ, ಇರಂಗಿದ್ರೆ ಇರು, ಇಲ್ಲಾಂದ್ರೆ ಬಾಯ್ಲಿ. ಹೊಸ ಚಿಟ್ ರೈಲ್ ಏನ್ ಮಾಡಕ್ ಬಿಡಲ್ಲ ಅಂತ ಹೇಳಿ ಮಗನ. ನಂದ ನನ್ನ ಹತ್ತತಿ ಒಂದ್ ಚಟ್ ಅಂತ ಬಾಳೆ ಹೋಗನ್. ಲೇ ಅಷ್ಟಕ್ಕೆ ಬೇಜಾರ್ ಮಾಡ್ಕೊ ಹೋಯ್ತಾ ಇದೆಯಲ್ಲ ಬಾರೆ. ನಾವಲ್ಲ. ಲೇ ಚಿನ್ನ ಬಾ, ಚಿನ್ನ ನಾವಲ್ಲ. ಬೌವಾ ಬೌವಾ ಬಾ. ಬಾಗ್ಲಿರೋದು ಈ ಕಡೆ, ಅಲ್ಲಿಗೆ ಅಲ್ಲಿ ಹೋಯ್ತಾ ಇದೆಯಾ? ಒಂದೇ ಒಂದ್ ತುತ್ತು ಸಾಕು, ಇದು ಒಂದೇ ಪೀಸ್ ಪ್ಲೀಸ್, ನಂಗ್ ಬೇಡ ನೋಡು. ಇದು ಒಂದೇ, ನನ್ ಗೊತ್ತಿತ್ತು ನೀವ್ ಹಿಂಗೆ ಮಾಡ್ತೀರಿ ಅಂತ. ಹೋಗಿ ಬರಲಿ. ಏನ ಕೊಡೋ? ನಾನ್ ತಿಂತೀನಿ ಕೊಡೋ. ಸಂಸಾರ ನಮ್ದು, ಸೆಂಟ್ರಲ್ ನಿಂದೇನಾ? ಲೇ ಮನೆ ನಮ್ದು ಕಣೋ, ವಾಲೆ ಕೊಡಕ್ ನಮ್ಮನೆ, ಸೀರೆ ಕೊಡಕ್ ನಮ್ಮನೆ, ಸ್ವೀಟ್ ತಿನ್ಸಕ್ಕು ನಮ್ಮನೆ. ಲೇ ರೊಮ್ಯಾನ್ಸ್ ನಾದ್ರೂ ನಿಮ್ಮನೇಲ್ ಮಾಡೋ. ಪದೇ ಪದೇ ಕೇಳಿದ್ರೆ ಬಿಗಿ ತಿನ್ನಿಗ, ಎಷ್ಟ್ ಸಲನೂ ಹೇಳೋದು ಜಡ್ಜ್ ಇರೋದು ನಿಮ್ ಮನೇಲೆ, ನಾವ್ ಮಾಡೋದೆಲ್ಲ ಇಲ್ಲೇ. ಸಾರ್ ಈ ಹಣೆ ಬರೋಣ, ನೀವು ನೋಡ್ಬೇಕ ಸಾರ್. ನೋಡು ಏನು ತಿಂದ ಎಷ್ಟೊಂದು ಸ್ವೀಟ್ ಆಗಿದೀಯ ಕಣೋ. ನನ್ ಹೆಂಡ್ತಿ ಕರ್ಕ ಹೋಗ. ಅವ್ರಿಗೇನ್ ಗೊತ್ತು ನೀವು ನನ್ನ ಜಿಮ್ಮಿ ಕಳಿಸ್ತೀರಾ ಅಂತ. ನೋಡಿ ಉಮ್ಮ ಕೊಡ್ದೆ ನಿನ್ ನೋಡಿದ್ರೆ ನಂಗೆ ಉರಿಯಲ್ಲ ಕಣೆ, ಉಷ್ಣ. ಕೂಲ್ ಡ್ರಿಂಕ್ಸ್ ಕುಡಿ. ನೋಡೊಬ್ಳು ರಾಧೆ ಸಾಹೇಬ್ರ, ಎಂಟ್ರಿ ಟೈಮ್ ಆಯ್ತು ಬರ್ರಿ. ನಡಿಲೆ ಶಿಷ್ಯ. ಇವನಪ್ಪ ಸಾಹೇಬ್ರ ನಮಸ್ಕಾರ ರೀ. ನಮಸ್ಕಾರ ಕಣಪ್ಪ. ನನ್ನ ಹೆಸರು ಗಾಳಿಯಪ್ಪ, ದುಳ್ಯಪ್ಪ, ಬಟಾಬೈಲ್ ಅಂತ ರೀ. ನಿಮ್ ಕಡೆಯಿಂದ ಒಂದ್ ಕೆಲಸ ಬೇಕಾಗಿತ್ತು. ಕಾಕ ಅಂಗಡಿಗೆ ಹೋಗ್ಬಿಟ್ಟು ಬೆಲ್ಲ ಕುಡಿ, ಟೀ ಸೋಪ್ ಕುಡಿ, ಕಳ್ಳಪುರಿ ಕುಡಿ, ಕಳ್ಳ ಕುಡಿ ಅಂತ ಕೇಳ್ದಂಗ ಲಳ್ಳೆಳ್ಳ ಅಂತ ಎಲ್ಲ. ಶಿಷ್ಯ ಅಸಾದೆ ಕರಾದೆ ಸಗಣಿ ಅಲ್ಲಲ್ಲ ಸಾಹೇಬ್ರ, ಅದು ಸಗಣಿ ಅಲ್ರಿ, ಎಸ್ ಅಗ್ನಿ ಅಂತ. ಎಸ್ ಆದ್ಮೇಲೆ ಸ್ವಲ್ಪ ಜಾಗ ಬಿಡ್ಬೇಕ್ರಿ. ಅಗ್ನಿ ಮಿಸ್ಟರ್ ಅಗ್ನಿ ಅವರೇ, ನಾನು ಏರ್ಪೋರ್ಟ್ ಇಂದ ಕೂಗಿದ್ರೆ ಕೇಳಿಸೋಷ್ಟು ದೂರದ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ. ಎಲ್ಲಿ? ಇಲ್ಲೇ ರಾಮನಗರ ಹತ್ರ. ಏರ್ಪೋರ್ಟ್ ಇರೋದು ಹೈದರಾಬಾದ್ ರೋಡ್ ಅಲ್ಲಿ, ರಾಮನಗರ ಇರೋದು ಮೈಸೂರ್ಗೆ ಹೋಗೋ ರೋಡ್ ಅಲ್ಲಿ. ಅದೇಂಗಲ್ಲ, ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿಸ್ತದೆ. ಫೋನ್ ಮಾಡಿದ್ರೆ ಕೇಳಿಸ್ತದೆ. ಯಾಕಡ ತಕ ಹೊಡೆದು ಬಿಡ್ತೀನಿ? ಅದೇನು ಹೇಳು. ಏನಿಲ್ಲ ಸರ್, ನಾನ್ ಕಟ್ಟಿರೋ ಅಪಾರ್ಟ್ಮೆಂಟ್ ಅಲ್ಲಿ 150 ಮನೆ ಇದೆ. ಎಲ್ಲದಕ್ಕೂ ಕಾವೇರಿ ವಾಟರ್ ಕನೆಕ್ಷನ್ ಬೇಕು. 90 ಮನೆಗೆ ಮಾತ್ರ ಲೆಕ್ಕ ತೋರಿಸಿದ್ನೆ, ಈ 40 ಮನೆಗೆ ಅಡ್ಜಸ್ಟ್ ಮಾಡ್ಬಿಡಿ. ಆಗಲ್ಲ ಕಣೋ, ಆಗಲ್ಲ. ಸಾಹೇಬ್ರ ಬೇಕಂದ್ರೆ ಕೈ ಬೆಚ್ಚಗ್ ಮಾಡಿ, ಒಂದ್ ಬಿಸ್ಕೆಟ್ ಪಕ್ಕಿಡ್ತೀನಿ. ಕಾಣಿಸೋ 3 ಸಿಂಹಗಳಲ್ಲಿ ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸೋ 4 ಸಿಂಹನೇ ಅಗ್ನಿ. ಸೂಪರ್ ಎಂಜಲ್ ಅನ್ನ ತಿಂದ್ಬಿಡ್ತೀನಿ, ಆದ್ರೆ ಎಂಜಲ್ ಬಿಸ್ಕೆಟ್ ಮುಟ್ಟಲ್ಲ. ಅಯ್ಯೋ ಸಾರ್, ಸಿಂಹ ಎಲ್ಲಿ ಬಿಸ್ಕೆಟ್ ತಿನ್ನುತ್ತೆ? ಏನೇ ಇದ್ರು ನಾಯಿಗಳೇ ಕೊಡಿ. ನೀ ಯಾರು ಲೇ ಪಿಂಡ್ರಿಕೆ? ನಾನು ಅವನು ಒಂದೇ ಕಡೆ ಕೆಲಸ ಮಾಡೋದು, ನಾನು ಸಿಗ್ನೇಚರ್ ಮಾಡಿದ್ರೆ ಎಲ್ಲ ಪಾಸ್. ಸಾರ್ ನಮ್ಗೆ ಬೋಗಳಿದ್ರೆ ಸಾಕು, ಯಾವ ನಾಯಿ ಆದ್ರೆ ತಗೊಳ್ಳಿ ಸಿಕ್ಕಿದೆ ಕಣ ಬಡ್ಡೆ ಹತ್ತದೆ.
ವಿ ಆರ್ ಫ್ರಮ್ ಆಂಟಿ ಕರಪ್ಷನ್ ಬೋರ್ಡ್. ಮೀ ಆಲ್ಸೋ ಆಂಟಿ ಕರಪ್ಷನ್ ಕಾಲ್ ಮೈ ಎಟಿಎಂ ಕಾಲ್. ಬೇಜಾನ್ ಲಂಚ ತಿಂತಿದ್ಯ ಅಂತ ಡಿಪಾರ್ಟ್ಮೆಂಟ್ ನ್ಯೂಸ್ ಬಂತು, ಅದಕ್ಕೆ ನಾವು ರಿಯಲ್ ಎಸ್ಟೇಟ್ ಗೆಟ್ ಅಪ್ ಅಲ್ಲಿ ಬಂದಿರೋದು. ನಡಿಯ ನಾಲ್ಕು ವರ್ಷ ಜೈಲು, ಪರ್ಮನೆಂಟ್ ಕೆಲಸ ಹೋಯ್ತಂತೆ ತಿಳ್ಕ. ನಡಿಯ ಏನು ಅಂದ್ರೆ ಸಾರಿ ಚಿನ್ನ, ನೀವ್ ಯಾಕೆ ಅಗ್ನಿ ತರ ಆಗಿಲ್ಲ? ನೀನ್ ಅವ್ರ ಹೆಂಡತಿ ತರ ಸೀರಿಬೇಕು, ಅದು ಬೇಕು, ಚುಡಿಬೇಕು, ಅದು ಬೇಕು ಅಂತ ಕೇಳ್ದಲ್ಲ, ಅದಕ್ಕೆ ಅಗ್ನಿ ಅವ್ರ ಹೆಂಡತಿದ್ದು ಕೇಳ್ತಾ ಇದ್ರು ತಾನೆ, ಆದ್ರೆ ಅಗ್ನಿ ಅವ್ರು ಕೊಡಿಸ್ತಿದ್ರ. ನಿಮ್ ಬುದ್ಧಿ ನಿಮ್ ಕೈಯಲ್ಲಿ ಇರ್ಬೇಕು ತಾನೆ. ನಿನ್ ಬ್ಯೂಟಿ ನೋಡ್ ನನ್ ನಿಯತ್ತೆ ನಿಲ್ಲಿಲ್ಲ. ಇವಾಗ ನಾನೇನ್ ಮಾಡ್ಲಿ? ಕಿಟ್ ಅಂಡ್ ಅಲ್ವಾ ನನ್ ಜೊತೆನೆ ಎಕ್ಸಿಟ್ ಆಗು. ಹಲೋ ಲೈವ್, ನಮ್ಮ ಮನೆಗೆ ಒಂದ್ ಫ್ರಿಡ್ಜ್, ಒಂದ್ ಟಿವಿ, ಒಂದ್ ವಾಷಿಂಗ್ ಮಿಷಿನ್ ತಗೋಬರ. ಇಷ್ಟಕೊಂಡ್ ರೊಕ್ಕ ಯಾರ್ ಕೊಟ್ರು? ನಾನು ಲಂಚ ತಗತ್ತೀನಿ. ರೋಯ್ ಕಾಣಿಸೋ ಮೂರು ಸಿಂಹಗಳಲ್ಲಿ ನ್ಯಾಯ ನೀತಿ ಧರ್ಮದ ಪ್ರತ್ಯೇಕ ರೂಪ ಆದ್ರೆ ಕಾಣಿಸ್ದೇ ಇರೋ ನಾಲ್ಕನೇ ಸಿಂಹನೇ ಈ ಸಗಣಿ. ಅದು ಸಗಣಿ ಅಲ್ಲ ಕಡೆ. ಎಸ್ I love you. ಈಗ ತಾನೆ ಬ್ಯಾಗ್ ತಕ್ಕಂದ ಎಲ್ಲ ಹೋಯ್ತಾ ಇದೆ. ಅದು ಅವಾಗ, ಇವಾಗ ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ರಾಣಿ ನಿಂಗೆ ಬುದ್ಧಿ ಇಲ್ಲ, ಒಣ ಜಂಬ ಮೈಗೆ ಒಳ್ಳೆಯದಲ್ಲ. ಮಜಪ ಮಜ ಭಾರತ, ಮಜಪ ಮಜ ಭಾರತ. ಈಗ ನಮ್ಮ ಸೆಟ್ ಅಲ್ಲಿ ಜೋಕ್ ಇರ್ಲಿ ಇಲ್ದೇ ಇರ್ಲಿ ಯಾವಾಗ್ಲೂ ನಗ್ತಾ ಇರೋಂತ ಶ್ರುತಿ ಮೇಡಮ್ ಅವ್ರನ್ನ ಫಸ್ಟ್ ಕಮೆಂಟ್ಸ್ ಕೇಳಿ ಹೇಳಿ. ಸ್ವಲ್ಪ ಉಸಿರಾಡಿ. ಜಗದೀಶ್ ಮತ್ತು ನೀಲ, ಸೂಪರ್ವಾಗಿತ್ತು ನಿಮ್ಮಿಬ್ಬರ ಆಕ್ಟಿಂಗ್. ನಿಮ್ಮಿಬ್ಬರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ಅಂದ್ರೆ ನೀವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು ಕೂಡ ನಿಮ್ಮ ಕ್ಯಾಲಿಬರ್ಗೆ ತಕ್ಕಂಥ ಒಂದು ಪಾತ್ರದಲ್ಲಿ ನಿಮ್ಮನ್ನು ನೋಡಬೇಕು ಅಂತ ನಾವಿಬ್ಬರು ಯಾವಾಗಲೂ ಕೇಳ್ತಾನೆ ಇದ್ವಿ. ಇವತ್ತು ದಿ ಬೆಸ್ಟ್, ತುಂಬಾ ಮುದ್ದಾಗಿ ಮಾಡಿದ್ರಿ, ತುಂಬಾ ಮುದ್ದಾಗಿ ಮಾಡಿದ್ರಿ. ನೀವಿಬ್ರು ಆದರ್ಶ ದಂಪತಿಗಳಾಗಿ ಕಂಡ್ರಿ. ಆದ್ರೆ ಪಕ್ಕದ ಮನೆ ಗಂಡ ಹೆಂಡ್ತಿರದ ಏನೂ ಅರ್ಥ ಆಗ್ತಿಲ್ಲ. ಏನ್ರಿ ನಿಮ್ಮ ಮನೇಲಿ ಏನು ಮಾಡೋದೇ ಅಲ್ವಾ ನೀವು? ಎಲ್ಲ ಇಲ್ಲೇ. ಆದ್ರೆ ನೀವು ಕೊಟ್ಟಂತ ಒಂದು ಮೆಸೇಜ್ ನಂಗೆ ತುಂಬಾ ಇಷ್ಟ ಆಯ್ತು. ಚೋಟು, ನಿನ್ ಟೈಮಿಂಗ್ ತುಂಬಾ ಚೆನ್ನಾಗಿತ್ತು ಕಣ, ತುಂಬಾ ಕ್ಯೂಟ್ ಆಗಿ ಆಕ್ಟ್ ಮಾಡಿದೆ ನೀನು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಸೆಟ್ ಪ್ರಾಪರ್ಟಿಗೆ, ಮೇಕಪ್ಗೆ, ಮಾಸ್ ಡೈಲಾಗ್ಗೆ ಮರಳಾಗದೇ ಇರುವಂತ ಏಕೈಕ ಸಿಂಹ ನಾರಾಯಣ್ ಸರ್ ಹೇಳಿ. ಜಗದೀಶ, ನಿನ್ನ ಈ ತರ ನೋಡಕ್ಕೆ ನಾವ್ ಇಷ್ಟಪಡೋದು. ಬಿಗಿನಿಂಗ್ ಓಪನಿಂಗ್ ಈ ಸ್ಕಿಟ್ ಅಲ್ಲಿ ನಿಮ್ಮಿಬ್ರು ಎಂಟ್ರಿ ಬಿರುಗಾಳಿ ತರ ಇತ್ತು. ನಾವು ಅದ್ರ ಬಿದ್ದೋಗ್ಬಿಟ್ಟು, ಓ ಏನ ಈ ತರ ಒಂದು ಎಂಟ್ರಿ ಅಂತ ಹೇಳಿ. ಇದಾದ ಮೇಲೆ ಒಂದು ಕತೆ ನಡೀತು. ಏನ್ ಹೇಳೋ, ಅಲ್ಲೊಂದು ವಿಷಯ ಬಂತು. ಹೆಂಡ್ತಿನ ಹೊಗಳೋದು ಹೇಗೆ ಸರ್? ಹೆಂಡ್ತಿ ಹೊಗಳಿಲ್ಲ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸೀರೆ ತಕೊಡಿ, ಒಡವೆ ತಕೊಡಿ, ಟಿವಿ ತಕೊಡಿ, ಫ್ರಿಜ್ ತಕೊಡಿ, ಅದ್ ತಕೊಡಿ, ಇದ್ ತಕೊಡಿ ಅಂತ ತಲೆ ಕೆಡಿಸ್ತಾರೆ. ನಿಮ್ಗೊಂದು ವಿಷಯ ಗೊತ್ತಾ? ಏನ್ ಸರ್? ಯಾವ ಗಂಡ ಹೆಂಡ್ತಿನ ಜಾಸ್ತಿ ಹೊಗಳ್ತಾ ಇರ್ತಾನೆ ಅವನೇನೋ ತಪ್ಪು ಮಾಡ್ತಿದ್ದಾನೆ ಅಂತ ಅರ್ಥ. ಅವಳು ಎಚ್ಚೆತ್ಕೊಂಡ್ಲು ಅಂದ್ರೆ ನಿಮ್ ಬಂಡವಾಳ ಎಲ್ಲ ಈಚೆ ಬಂದ್ಬಿಡತ್ತೆ. ಬಟ್ ಪಕ್ಕದ ಮನೆಯವ್ರದ್ದು ಕತೆಗಳು ಈ ಮನೆಯಲ್ಲಿ ನಡೆದಿದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ನನ್ಗೆ ಎಂಟೈರ್ ಸ್ಕಿಟ್ ಅಲ್ಲಿ ನಿಮ್ಮಿಬ್ರಿಗಿಂತಲೂ ತುಂಬಾ ಇಂಪ್ರೆಸ್ ಆಗಿದೆ ಆ ಹುಡುಗ. ಚೋಟು, ಇನ್ನು ಉಳಿದಂತೆ ನಿಮ್ಗೆ ಸಣ್ಣದಾಗ ಸಿಕ್ಕಿದ್ರು ಕೂಡ ನಿಮ್ಗೆ ಕರೆಕ್ಟಾಗಿ ಬಂದು ಇನ್ ಟೈಮ್ ಎಲ್ಲ ಮುಗಿಸ್ಕೊಟ್ಟು ಹೋದ್ರಿ. ಅದರ್ವೈಸ್ ನಿಮ್ಮ ತಂಡಕ್ಕೆ ಮತ್ತೊಮ್ಮೆ ನಾವು ಶುಭಾಶಯಗಳನ್ನು ಹೇಳ್ತಾ ಇದೀವಿ. ಭಾಳ ಚೆನ್ನಾಗಿ ಹೇಳಿದ್ರು, ಭಾಳ ಚೆನ್ನಾಗಿ ಮಾಡಿದ್ರು. ಶೋಭಾ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ಏನು ಹೇಳಕ್ ಇಷ್ಟಪಡ್ತೀರಾ? ರಾಕ್ಸ್ ಬ್ರಿಲಿಯಂಟ್ ಆಕ್ಟ್, ಯಾ ಸೂಪರ್ಬ್, ಇಟ್ ವಾಸ್ ಜಸ್ಟ್ ಅಮೇಝಿಂಗ್. ಅಂದರೆ ಲೈವ್ ಆಗಿ ಪರ್ಫಾರ್ಮ್ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಒಬ್ಬ ಆ್ಯಕ್ಟರ್ ಆಗಿ ವಿ ಗೆಟ್ ಅ ಲಾಟ್ ಆಫ್ ಕಟ್ಸ್. ಯಾವಾಗಾದರೂ ಒಂದೊಂದು ಡೈಲಾಗ್ ಇದ್ದಾಗ, ಲೆಂತ್ ಡೈಲಾಗ್ಸ್ ಇದ್ದಾಗ ಕಟ್ಸ್ ಇರುತ್ತೆ, ರೀಟೇಕ್ಸ್ ಇರುತ್ತೆ. ಲೈವ್ ಪರ್ಫಾರ್ಮೆನ್ಸಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂದರೆ ಎಸ್ಪೆಷಲಿ ಎಷ್ಟು ದೊಡ್ಡ ದೊಡ್ಡ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಡೈಲಾಗ್ಸ್ ಇದೆ, ಅದ್ರ ಜೊತೆಗೆ ಎಕ್ಸ್ಪ್ರೆಷನ್ಸ್ ಕೊಡಬೇಕು ನೀವು. ಐ ಥಿಂಕ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್, ಬಿಕಾಸ್ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮನ್ನ ಮಾತ್ರ ನೋಡ್ತಾ ಇದ್ದೆ, ಸ್ಪೆಷಲಿ ನೀವಿಬ್ಬರೂನ ನೋಡ್ತಾ ಇದ್ದೆ. ನಾನು ತುಂಬಾ ಚೆನ್ನಾಗಿ ಮಾಡಿದ್ರಿ, ಐ ವಾಸ್ ಸೋ ಎಂಟರ್ಟೈನ್ಡ್. ಥ್ಯಾಂಕ್ ಯು. ನಾನು ನಿಜವಾಗ್ಲೂ ಇಷ್ಟು ತುಂಬಾ ಟೈಮ್ ಆಯ್ತು ಇಷ್ಟು ನಕ್ಕಿಲ್ಲ ನಾನು. ಸೊ ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ ಆ್ಯಂಡ್ ಆನರ್ಡ್ ದಟ್ ಈ ಒಂದು ವೇದಿಕೆ ಮೇಲೆ ನಾನು ಇವತ್ತು ಗೆಸ್ಟ್ ಆಗಿ ಬಂದಿದ್ದೀನಿ, ನಿಮ್ಮೆಲ್ಲರೂ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಫ್ಯಾಂಟಾಸ್ಟಿಕ್ ಥಿಂಗ್. ಪಂಚ್ ಪಂಟರ್ಸ್, ನಿಜವಾಗ್ಲೂ ಇವತ್ತು ಸೂಪರ್ ಡೂಪರ್ ಆದ ಪಂಚ್ ಅನ್ನ ಕೊಟ್ಟಿದ್ದೀರಾ. ಸೊ ಇದರೊಂದಿಗೆ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ, ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಇನ್ನೇನು ಕೆಲಸ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಪಂಚ್ ಪಂಟರ್ಸ್.
ಸೊ ನಿರಂಜನ್, ಇವತ್ತು ನಿಮ್ಮ ಹೊಸ ತಂಗಿಗೆ ನಾನು ಕ್ವಶನ್ ಕೇಳೋದಕ್ಕೆ ಇಷ್ಟಪಡ್ತೀನಿ. ರಾಗಿಣಿ, ಯಾವ ಯಾವ ಧೈರ್ಯ ಮೇಲೆ ಹೇಳ್ತಾ ಇದ್ದೀನಿ ನೀನು? ಅವ್ರ ಅಕ್ಕ ಅಂತ ಮುಂಚೆ ಅಕ್ಕನ ತರ ಇದ್ರು, ಇವಾಗ ತಂಗಿ ತರ ಆಗಿದ್ದಾರೆ, ಫುಲ್ ಸ್ವರ್ಗೋಗ್ಬಿಟ್ಟಿದ್ದಾರೆ. ಏನು ಯಾಕೆ ಅಂತ ಹೇಳಿ. ಯಾಕೆ ಅಂತ ನಾನು ಹೇಳ್ತೀನಿ ಕೇಳು. ನನ್ನ ಯೋಚನೆ ಕೊರಗಿ 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 ಹೌದಾ? ರಣಚಂಡಿ ಸಿನಿಮಾ ಟ್ರೇಲರ್ ನೋಡಿಲ್ಲಲ್ಲ ನೀವು? ಇಲ್ಲ, ಫುಲ್ ಪಿಕ್ಚರೇ ನೋಡ್ತೀನಿ ಆಮೇಲೆ. ಯು ಶುಡ್, ಬಿಕಾಸ್ ಅದರಲ್ಲಿ ತುಂಬಾ ಒಂಥರ ಒಳ್ಳೆ ಒಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ಇದೆ, ಅದು ನಿಮ್ಮ ಮೇಲೆ ಟ್ರೈ ಮಾಡೋಣ ಅಂತ. ಐ ಆಮ್ ಆಲ್ವೇಸ್ ರೆಡಿ ಫಾರ್ ಆಲ್ ದಿ ಆಕ್ಷನ್ಸ್. ಇಲ್ಲ ಬಟ್ ಆಕ್ಚುಲಿ ಮ್ಯಾಟ್ರಿ ಏನು ಅಂತಂದ್ರೆ, ಅವ್ರ ಮನೇಲಿ 125 ಜೊತೆ ಚಪ್ಪಲಿ ಇದೆಯಂತೆ. ಎಲ್ಲಿ ಹೋಗೋಣ ಸ್ವಾಮಿ ನಾವು ಇಷ್ಟಿದ್ರೆ? 125 ಜೊತೆ ಯಾಕೆ ನಿಮ್ಗೆ ಚಪ್ಪಲಿ ಅಂದ್ರೆ ಅಷ್ಟೊಂದು ಇಷ್ಟ? ಬಿಕಾಸ್ ನಮ್ ಸೈಜ್ಗೆ ಸಿಗಲ್ಲ, ಸೊ ದಟ್ ಇಸ್ ವೈ ಯಾವಾಗ್ಲೂ ಎಲ್ಲಾದ್ರೂ ಹೋದ್ರು ಶಾಪಿಂಗ್ ಮಾಡ್ತಾ ಇರ್ತೀವಿ, ಕಲೆಕ್ಟ್ ಮಾಡ್ತಾ ಇರ್ತೀವಿ. ಮೂವೀಸ್ ಎಲ್ಲ ಬೇಕಾಗುತ್ತೆ, ಫ್ಲಾಟ್ ಶೂಸ್ ಯಾವಾಗ್ಲೂ. ಆಕ್ಚುಲಿ ನಂಗೆ ರಾಗಿಣಿ ಅವರ ಪ್ರಾಬ್ಲಮ್ ಅರ್ಥ ಆಗಿದೆ. ಸೊ ಎಲ್ಲಿಗೂ ಅವ್ರಿಗೆ ಚಪ್ಪಲಿ ಸಿಗ್ತಾ ಇಲ್ಲ. ಡೋಂಟ್ ವರಿ, ಯು ಶುಡ್ ಹಾವ್ ಕಾಂಟ್ಯಾಕ್ಟೆಡ್ ಮೀ, ಬಟ್ ಇಟ್ಸ್ ಓಕೆ. ಬಟ್ ನಿಮಗೋಸ್ಕರ ಈಗ ನಾನು ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ, ತಗೋಬರ್ರು. ರಾಗಿಣಿ ನೋಡಿ, ನಿಮಗೋಸ್ಕರ ಸುರಕ್ಷಿತವಾಗಿರಲಿ ನಿಮ್ಮ ಕಾಲುಗಳು, ನಿಮ್ಮ ಕೋಮಲವಾದ ಬೆರಳುಗಳು ಅಂತಂದ್ಬಿಟ್ಟು ನಾನು ನನ್ನ ಚರ್ಮದ ಸುಲಿದು ನನ್ನ ನರನಾಡಿಗಳಿಂದ ಈ ಮುಂದ್ಗಡೆ ನೂಲು ಮಾಡಿ ಒಂದು ಮುಖ್ಯವಾದ ಚರ್ಮದಲ್ಲಿ ಇದನ್ನು ಹೊಲ್ದಿದ್ದೀನಿ. ನೋಡಿ, ಹಾಕೊಳ್ಳಿ, ಎಂಜಾಯ್ ಮಾಡಿ, ಕೊಡು. ನಿಮ್ಮ ಕೋಮಲವಾದ ಪಾದಗಳಿಗೆ ಈ ನನ್ನ ಮುಖ್ಯವಾದ ಚರ್ಮದಿಂದ ಒಲೆದಂತ ಚಪ್ಪಲಿಯನ್ನ. ಮುಖ್ಯವಾದ ಚರ್ಮ ಅಂದ್ರೆ ಎಲ್ಲಿದು? ಎದೆದು ಸಾರ್, ಎದೆ. ರಾಗಿಣಿ ಅದನ್ನೆಲ್ಲ ಮುಟ್ಟಕೋಬೇಡಿ, ಸೆಟ್ ಪ್ರಾಪರ್ಟಿ ಅದು. ಈ ಕಡೆ ಸೈಡಿಗೆ ರಾಗಿಣಿ ಪ್ಲೀಸ್ ಬನ್ನಿ. ರಾಗಿಣಿ, ಯಾರಾದ್ರೂ ಮುಖ ನೋಡಿದ ತಕ್ಷಣ ಗೊತ್ತಾಗತ್ತಂತೆ ನಿಮ್ಗೆ ಈ ವ್ಯಕ್ತಿ ಹೆಂಗಿದ್ದಾನೆ ಅಂತ. ಸೊ ಈ ನಿರಂಜನ್ ನೋಡಿದ್ರೆ ಏನನ್ಸುತ್ತೆ? ನೋಡಕ್ಕಾಗ್ತಿಲ್ಲ ನೋಡಿ, ನನಗೆ ಕನ್ಫ್ಯೂಷನ್, ಭಯ. ಬಟ್ ಐ ಥಿಂಕ್ ಈಸ್ ಮೈ ಕ್ಯೂಟ್ ಲಿಟಲ್ ಸ್ವೀಟ್ ಲಿಟಲ್ ನಿರಂಜನ್. ಲಿಟಲ್ ನಿರಂಜನ್ ಅಂದ್ಬಿಟ್ರು ನೀರು ನಿಂಗೆ ಲಿಟಲ್. ಇವನ್ ಜೊತೆಯಲ್ಲಿ ಇನ್ನಿಬ್ರು ವಿ ಐ ಪಿಗಳಿದ್ದಾರೆ ನಮ್ಮ ಸ್ಟೇಜ್ ಕರಿತೀನಿ ನಾನು, ಅವ್ರ ಫೇಸ್ ನು ಒಂಚೂರು ರೀಡ್ ಮಾಡ್ಬಿಡಿ. ಸೊ ಭೂತೇನ ಮಕ್ಕಳ ಬಂದ್ರಪ್ಪ ಇಲ್ಲೊಂಚೂರು. ಏ ಒಡೆಯಕ್ಕಲ್ಲ ಕಣೋ, ಕರ್ಸಿದ್ದು ಬಂದ್ರು ಇಲ್ಲಿ. ಹಾ, ಕಣ್ಣಲ್ಲಿ ಕಣ್ಣಿಟ್ ನೋಡಿ, ಅವ್ರದ್ದು ಕಣ್ಣಲ್ಲಿ ಕಣ್ಣಿಡಿ. ಯಾಕೋ ನಾನೇನ್ ಮಾಡಿದೀನಿ ನಾನು ನಿಮಗೆ? ಸ್ಮೈಲ್ ಮಾಡು. ಯಾಕೆ ಇಲ್ಲ ಸ್ಮೈಲ್ ಮಾಡದೆ ಪೇಮೆಂಟ್ ಕಟ್ ಆಗುತ್ತೆ, ಅದಕ್ಕೆ ಸ್ಮೈಲ್ ಮಾಡಲ್ಲ. ಸ್ಮೈಲ್ ಮಾಡಲ್ಲ ನನ್ ನೋಡಿ, ಸ್ಮೈಲ್ ಮಾಡ್ ಖುಷಿ ಆಗ್ತಲ್ಲ ನನ್ ನೋಡ್ಬಿಟ್ಟು. ಕಣ್ಣಲ್ಲಿ ಕಣ್ಣಿಟ್ ನೋಡಿ, ಎರಡಿಗೂ ಒಂದೇ ಟೈಮಲ್ಲಿ ಹೆಂಗ್ ಕಣ್ಣಿಟ್ ಕಣ್ಣು ನೋಡ್ಲಿ ನಾನು? ಸರಿ, ಮೂಗಲ್ ಮೂಗಿಟ್ ನೋಡಿ. ಲವ್ ಸ್ಮೈಲ್ ಮಾಡಲ್ಲ ಯಾಕೆ? ಅವನ್ ಹೊಡಿತೀಯ ಅಂದ್ರೆ ಹೊಡಿ, ನೋ ಪ್ರಾಬ್ಲಮ್. ಒಂಚೂರು ಸ್ಮೈಲ್ ಮಾಡಿ, ಒಂಚೂರು ನಗ್ಬೇಕಲ್ವಾ ಚಿನ್ನ? ಲೈಫ್ ಅಲ್ಲಿ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಚಲೋ ಸ್ಮೈಲ್, ಅಲ್ಲಿ ನೋಡ್ಬಿಟ್ಟು ಸ್ಮೈಲ್ ಮಾಡು. ಓಕೆ, ಈಗ ರಾಗಿಣಿ ಅವರು ನಗೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಇವರಿಬ್ರು ನಗ್ತಾರೆ, ನಗೋ ಟೀಚರ್, ಓವರ್ ಟು ಯು. 1 2 3 ಬಟ್ ನಿಜವಾದ ಇಬ್ರು ಫಸ್ಟ್ ಟೈಮ್ ನಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಎಸ್, ಬಾಡಿಗೆ ಮನೆ ಬೇಕು ಅಂದ್ರೆ ಹೆಂಗಿರ್ಬೇಕು? ಬಾಡಿಗೆ ಮನೆ 24 hours ವಾಟರ್, ಒಳ್ಳೆ ಅಡಿಗೆ ಮನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬಾತ್ರೂಮ್ ತುಂಬಾ ಚೆನ್ನಾಗಿರ್ಬೇಕು. ಓಕೆ, ಬಾತ್ರೂಮ್ ಚೆನ್ನಾಗಿ. ಓನರ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತಿದ್ದಾರೆ. ಹೌದಾ, ಓನರ್ ಮಗಳ? ಹಾಗಾದ್ರೆ ಯಾಕೆ ಓನರ್ ಮಗಳು ಅಂತಿದ್ದಂಗೆ ನನಗೆ ನೆನಪಿಗೆ ಬರ್ತಾರ ಥೀಮ್ ಒಂದೇ ಒಂದು, ದಟ್ ಈಸ್ ಮಸ್ಕಿರಿ. ಎಕ್ಸಾಕ್ಟ್ಲಿ, ಪ್ಲೀಸ್ ವೆಲ್ಕಮ್ ಮಸ್ಕಿರಿ ಟೀಮ್ ಆನ್ ಸ್ಟೇಜ್. ಅಯ್ಯೋ, ಇವರೇ ಬಾಡಿಗೆ ಮನೆ ಹುಡುಕ್ಬೇಕಾದ್ರೆ ಬಡ್ಡಿ ಒಂದೇ ಫೋನ್ ಕಾಲ್ ರಿಸೀವ್ ಮಾಡೋದಿದ್ರೆ ನಾಯಿಗೆ ಬೈದಂಗೆ ಬೈತಾನೆ. ಹಲೋ, ರಿಸೀವ್ ಮಾಡಿದ್ರೆ ಬೇಡಪ್ಪ, ಹೇಗ್ ಮಾಡೋದೀಗ? ಓಕೆ,
ಅಜ್ಜಿ ಅಜ್ಜಿ ನೀನ್ ತಗೊಂಡು ಹೋಗಿದ್ಯಾ? ನಾನು ಹುಡುಕೋದ ಅಜ್ಜಿ ಅಜ್ಜಿ ನಾನಿಲ್ಲ ಅಂತೇಳಿ ಕಾಲ್ ಬರ್ತಿದೆ. ನಾನಿಲ್ಲ ಅಂತೇಳಿ ನಾನಿಲ್ಲ ಅಂತೇಳಿ ಇಲ್ಲ ಅಂತೇಳಿ. ಅವ ಇಲ್ಲ ಮಗ, ಅವ ಇಲ್ಲಿದ್ದಾನೆ. ಅದಿಲ್ಲ, ಅಲ್ಲಿ ಕಾಲ್ ಕಟ್ ಆಗಿದೆ. ಆರೋಯ್ತು ಆರೋಯ್ತು ಅಂತ ಭಾರಿ ಒಳನ ಕಟ್ ಆಗಿದೆ ಅದು. ಈಗ ಒಂದು ಕಾಲ್ ಬರುತ್ತೆ, ಅದ್ರಲ್ಲಿ ನಾನು ಇಲ್ಲ ಅಂತ ಹೇಳಿ ಅಂತ ಕಾಲ್ ಬರ್ತಾನೆ ಬರ್ತಾನೆ. ಇಲ್ಲ ಇಲ್ತ ಇಲ್ಲ ಅಂತ ಹೇಳಿ ಅಲ್ಲಿ ಈಗ ಬಂತು ಹೇಳಿ ಒತ್ತಿ ಹೇಳಿ ಒತ್ತಿ ಹೇಳಿ ಒತ್ತಿ ಹೇಳಿ ನಾನು ಇಲ್ಲ ಅಂತ. ಹೇಳಿದ್ಯಲ್ಲ ಒತ್ತಿ ಹೇಳಿ ಅಂತ. ಒತ್ತಿ ಕೃಷಿ ಮಾಡಿ ಹೇಳಿ ಅಂತ ಹೇಳಿದ್ದು. ಮತ್ತೆ ನಿನಗೆ ಒತ್ತಾಕೇನು? ನನ್ನ ಕೇಳ್ತಿ ಅಜ್ಜಿ. ಚಂದ್ರನ ಹೋಮ್ ಎಲ್ಲಿ? ಚಂದ್ರನ ಹೋಮ್ ಎಲ್ಲಿ? ಅದು ದೇವಸ್ಥಾನದಲ್ಲಿ ಮಗ. ದೇವಸ್ಥಾನ ಹೋಮ ಅಲ್ವಾ? ಹೋಮ ಅಲ್ಲ ಹೋಮ್ ಬಿಡಿ. ಹೌಸ್ ಹೌಸ್ ಚಂದ್ರನ ಹೌಸ್ ಎಲ್ಲಿ? ಚಂದ್ರನ ಹೌಸ್. ಭಾಷೆ ಕಟ್ಟವ್ನೆ ನಾಟಿ ಕಟ್ಟವ್ನೆ. ಯಾಕೆ ನನ್ನ ಬ್ಲೌಸ್ ನಿನಗೆ ಹಾಕಲೆ? ನಿಮ್ ಬ್ಲೌಸ್ ನಂಗೆ ಯಾಕೆ? ಗಾಳಿ ಬಟ ಬಿಡ ಅಕ್ಕ. ಅದಲ್ಲ ಚಂದ್ರನ ಮನೆ ಮನೆ ಇಂತ ಮನೆ ಚಂದ್ರನ ಮನೆ ಎಲ್ಲಿ ಅಂತ. ಚಂದ್ರನ ಮನೆ ಎಲ್ಲಿ ಮನೆ? ಯಾರು ಚಂದ್ರ ಅಂದು? ಅವನ ಅಂಗಳದಲ್ಲಿ ನಿಂತು ಚಂದ್ರನ ಮನೆಯಲ್ಲಿ ನಿಂತು ಕೇಳ್ತಾನೆ ಅಯ್ಯಲ್ಲೇ ಬರ್ತಾವ. ಇದೇ ಮನೆನಾ ಚಂದ್ರನದ್ದು? ಹಾಗಾದ್ರೆ ಚಂದ್ರನ ಅಜ್ಜಿ ಅಲ್ಲ ಚಂದ್ರನ ಅಜ್ಜಿ? ಅಜ್ಜಿ ಹೇಳ್ದಪ್ಪ ನನ್ನ ಚರ್ಮ ಹೇಳ್ದವ. ಅಯ್ಯ ಹೋಯ್ತಪ್ಪ ಹೋಯ್ತು ನನ್ ಚೀಲ ಹೋಯ್ತು ನನ್ ಚೀಲ ಹೋಯ್ತು ಚೀಲ ಚೀಲ ಉಂಟು. ಧರಣಿ ಕರ ಧರಣಿ ತಿರುವಿದೆ ಧರಣಿ ನಿನ್ನ ನೋಡಿ ತರುಣಿ. ಹೌಲ ಹೌಲ ಅಜ್ಜಿ ಚೀಲನು ಉಂಟು ಸಿಲೆಟು ಉಂಟು ಸಖತ್ತು ಪೀಸು. ಅಲ್ಲ ಸ್ಲೇಟ್ ಉಂಟು ಚೀಲ ಉಂಟು ಅಂತ ಹೇಳಿದ್ರಲ್ಲ, ಚಾಕ್ ಪೀಸ್ ಉಂಟಾ ಅಂತ? ಚಾಕ್ ಉಂಟು ಉಂಟಾ ಉಂಟು. ಇದು ಚಾಕ ಎಲ್ಲ ನಿನ್ ಸೈಜ್ ಇದಲ್ಲ. ಓಕೆ ಹೌದು. ಅವಳು ಕೈ ಇಟ್ಟಾಗ್ಲೇ ಸ್ಲೇಟ್ ಭರ್ತಿ ಆಗುತ್ತೆ. ಮತ್ತೊಂದು ಎರಡು ಅಕ್ಷರ ಬರೆಯೋದೆಲ್ಲಿ ಅವಳು? ಅದಕ್ಕೆಲ್ಲ ದೊಡ್ಡದು ಮಾಡಿಸಿದ್ದು. ಹೆಸರಾಗಿ ನಿಂದು? ನಂದು ಗಜಲಕ್ಷ್ಮಿ. ಏನ ಗಜಲಕ್ಷ್ಮಿ? ಸರಿಯಾಗಿ ಹೆಸರಿಟ್ಟಿದ್ದಾರಜ್ಜಿ ಗಜಲಕ್ಷ್ಮಿ ಅಂತ. ಹೆಸರಿಟ್ಟಿದ್ದು ಲಕ್ಷ್ಮಿ ಅಂತ. ಬೆಳಿತಾ ಬೆಳಿತಾ ಗಜ ಕಾಕರ ಬಂತಲ್ಲ ಅದಕ್ಕೆ ಮತ್ತೆ ಸೇರಿಸಿ ಗಜ ಅಂತ ಸೇರಿಸಲ್ಲ. ಓಕೆ ಓಕೆ. ಶಾಲೆಗೆ ಹೋಗ್ತೀಯಾ? ಹ್ಮ್. ಮತ್ತೆ? ನಾನು ಶಾಲೆಗೆ ಹೋಗುದಿಲ್ಲ. ಯಾಕೆ? ನಾನು ಮೊನ್ನೆ ಶಾಲೆಗೆ ಹೋದ ಆಗ ಶಾಲೆಯಲ್ಲಿ ನನ್ನನ್ನು ತೂಕ ಮಾಡಿದ್ದಾರೆ. ಸ್ಕೂಲ್ ಅಲ್ಲಿ ಮಕ್ಕಳನ್ನು ತೂಕ ಮಾಡಿ ಇದ್ದಿದ್ದಲ್ಲ ಅದು. ಎಷ್ಟೆಷ್ಟು ಕೆಜಿ ಇದ್ದಾರೆ ಅಂತ ನೋಡ್ಲಿಕ್ಕೆ? ಗೊತ್ತುಂಟು ಗೊತ್ತುಂಟು. ಆವತ್ತು ಸ್ಕೂಲ್ ಅಲ್ಲಿ ನನ್ನನ್ನು ತೂಕ ಮಾಡಿದ್ದಾರೆ. ಮರುದಿನ ಹೋದ್ರೆ ನನ್ನನ್ನು ಮಾಂಸ ಮಾಡಿದ್ರೆ? ಹಾಗಾದ್ರೆ ನಾನೊಂದು ಕ್ವಶನ್ ಕೇಳ ನಿನ್ನ ಹತ್ರ. ಈಗ ನನ್ನ ಕೈಯಲ್ಲಿ ಮೂರು ಬಾಳೆಹಣ್ಣು ಇದೆ. ಯಾವುದು? ಚಿಕ್ಕಿನ ಏಲಕ್ಕಿನ ಬೂದಿಯ? ಚಿಕ್ಕಿ ಅಂತ ಹೇಳಿ ಇಲ್ಲ ಬೂದಿ ಅಂತ ಹೇಳಿ. ಬೂದಿ? ಬೂದಿ ಸರಿ, ನಾನು ಆಮೇಲೆ ತೊಳೆದು ತಿಂತೇನೆ. ಉಂಟು ಅಂತ ನೆನ್ಸ್ ಅಂತ ಹೇಳಿದ್ದು. ಮೂರು ಬಾಳೆಹಣ್ಣು ಇದೆ, ಆ ಒಂದು ಬಾಳೆಹಣ್ಣು ನಾನು ಅಜ್ಜಿಗೆ ಕೊಡ್ತೀನಿ. ನನಗೆ ಚುಕ್ಕಿ ಕೊಡು ಮಗ. ಕೊಡೋದಿಲ್ಲ ಹೇಳುದು ಅವಳಿಗೆ. ಓಕೆ, ಒಂದು ಬಾಳೆನ ಅಜ್ಜಿ ಕೊಡ್ತೀನಿ, ಇನ್ನೊಂದು ಬಾಳೆನ ನಾನು ತಿಂತೀನಿ. ಹಾಗಾದ್ರೆ ಅಲ್ಲಿ ಎಷ್ಟು ಬಾಳೆಹಣ್ಣು ಇರುತ್ತೆ? ಉಳಿಯುವುದಿಲ್ಲ. ಉಳಿಯುತ್ತೆ ಒಂದು ಬಾಳೆಹಣ್ಣು? ಉಳಿಯುವುದಿಲ್ಲ. ಯಾಕೆ? ನನಗೆ ಬೇಡ ಒಂದು ಬಾಳೆಹಣ್ಣು, ನಿಮಗೆ ಮಾತ್ರವ? ಮತ್ತೆ ನಾ ಇಬ್ರು ತಿನ್ನುವಾಗ ಅವಳಿಗೆ ಬೇಡವಾ? ನಾನು ಪ್ರಶ್ನೆ ಕೇಳಿದ್ ಮಾತ್ರ ಅದಕ್ಕೆ. ಆಯ್ತಾ, ಹುಷಾರಿದ್ಯಲ್ಲ ಹಾಗಾದ್ರೆ. ಅಲ್ಲ ಯಾವಾಗ್ಲೂ ತಿಂತಾನೆ ಇರ್ತಾಳಲ್ಲ, ಎಲ್ಲಿಂದ ತಂದಾಗ್ತೀರಾ? ಏನ್ ಮಾಡೋದು, ನನ್ನ ಮೊಮ್ಮಗ ಚಂದ್ರ ಇದನ್ನೆಲ್ಲ ರಾತ್ರಿ ಕೆಲಸದಿಂದ ಬರ್ಬೇಕಾದ್ರೆ ಎಲ್ಲ ಹೋಟ್ಲಗೆ ಹೋಗಿ ಉಳಿದಿದ್ದೆಲ್ಲ ತಗೊಂಬ ಅಂತ ಹೇಳ್ತೀನಿ. ಅವೆಲ್ಲ ತಗೊಂಬರ್ತಾನೆ. ಹೋಟೆಲ್ ಹೋಟೆಲ್ಗೆ ಹೋಗಿ ಬಕೆಟ್ ಇಟ್ಕೊಂಡು ಹೋಗ್ತಾರಲ್ಲ ವೇಸ್ಟೇಜ್ ತರ್ಲಿಕ್ಕೆ, ಅದೇ ತರ ಹೋಗ್ತಾರ ಅಂತಲ್ಲ. ನಿಮ್ಗೆ ನಂದಿ ಮರ ಇದ್ದಾಗ ಇಲ್ಲ ಅಂದ್ರೆ ಯಾವಾಗ ನನ್ನ ತಿಂದು ಮುಗಿಸ್ತಾ ಇದ್ಲ ಅವಳು. ಅಜ್ಜಿ ನಂಗೆ ತಮಾಷೆ ಮಾಡ್ತಿರಲ್ಲ ನೀವು, ನಂಗೆ ತಮಾಷೆ ಮಾಡ್ತಿರಲ್ಲ ನಿಮ್ಮನ್ನು. ಅಜ್ಜಿ ಬಿದ್ರು, ಅಜ್ಜಿ ಬಿದ್ರು, ಅಜ್ಜಿ ಬಿದ್ದರಲ್ಲಿ ಕುಳಿತಾಳೆ. ಹೇಳಿ ಹೇಳಿ. ಅಯ್ಯೋ ಅಯ್ಯೋ ದೇವ, ಅಜ್ಜಿ ಬಿದ್ರು. ಅಯ್ಯೋ ಹೋಯ್ತಪ್ಪ, ನನ್ ಡಿಸ್ಕು ಹೋಯ್ತು ಡಿಸ್ಕು. ಅಯ್ಯೋ ನಂಗೆ ನಗಡಿ 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 ಹಸು ಆಗ್ತದೆ. ಗಜಲಕ್ಷ್ಮಿ ಓ ಇಷ್ಟ ಬಂತೆ. ಈಗ ನಿಮಗೆ ಲೈನ್ ಹೊಡಿಕೆ ಬರುತ್ತಾ?
ನಡೀಲಿಕ್ಕೆ ನಂಗೆ ನಡಿಕೆ ಬರುತ್ತೆ ಬರುತ್ತಾ ಹೇಗೆ ತಿರುಗಿ ನೀವು ಯಾಕೆ ನಾಚಿಕೆ ಆಗ್ತದ ನಿಮಗೆ ನಿಮಗೆ ನಾನು ಲೈನ್ ನೋಡಿದೆ ಒಪ್ಪಿದ್ದಿ ಆದ್ರೂ ಬಿಡ ಮುಟ್ಬೋದಲ್ಲ ಮುಟ್ಬೋದಲ್ಲ ಹಚ್ಚಿಲ್ಲ ಹತ್ತಾರ ಹೇಳಿದಲ್ಲ ನಾನು ಯಾಕಂದ್ರೆ ನಿನಗೆ ಲವ್ ಅಂದ್ರೆ ಏನು ಗೊತ್ತಾ ಅದೇನು ತಿನ್ನೋದ ಎಲ್ಲ ತಿನ್ನೋದಲ್ಲ ಲವ್ ಅಂದ್ರೆ ಬೇರೆ ಅನ್ಸಾರ ನೋಡು ಈಗ ಒಂದು ಹುಡುಗ ಒಂದು ಹುಡುಗಿ ತಪ್ಕೊಂಡ್ರೆ ಲವ್ ಆಗುತ್ತೆ ಹಾಗಾದ್ರೆ ನಾನು ನಿಮ್ಮನ್ನು ತಪ್ಪಿಸ್ಕೊಳ್ಳೋಣ ಏನಾಯ್ತು ಏನಿಲ್ಲ ಪಕ್ಕ ಆಲ್ ರೈಟ್ ನೀರು ಬೇಕಾ ಬೇಡ ಎಲ್ಲ ಆಯ್ತು ಓಕೆ ಆ ತರ ಅಲ್ಲ ಮತ್ತೆ ಈ ತರ ಎಲ್ಲ ಕಾಲ್ ಮಾಡಬಾರ್ದು ಆಯ್ತಾ ಓಕೆ ತಪ್ಕೋಬೇಕು ಗೊತ್ತಾಗಿಲ್ಲ ಈಗ ನಿಮ್ಗೆ ಫೋನ್ ನಂಬರ್ ಐತಿ ನಿನ್ನ ಹತ್ರ ಫೋನ್ ಉಂಟು ಫೋನ್ ಉಂಟು ಫೋನ್ ಉಂಟಾ ಫೋನ್ ಉಂಟು ಫೋನ್ ಇದ್ರೆ ನಂಬರ್ ಇರ್ಬೇಕಲ್ಲ ನಂಬರ್ ಕೊಡ್ತೀಯಾ ಸಿಲೆಟ್ ಅಲ್ಲಿ ಉಂಟು ಸಿಲೆಟ್ ಅಲ್ಲಿ ಸಿಲೆಟ್ ಅಲ್ಲಿ ಸಿಲೆಟ್ ಅಲ್ಲ ಸಿಲೆಟ್ ಹೇಳಿ ಸಿಲೆಟ್ ಅಲ್ಲಿ ನೀನ್ ತಪ್ಪಿಸ್ಕೊಂಡ್ರೆ ಮನೆಗೆ ಕಾಲ್ ಮಾಡಕ್ಕ ಓಕೆ ಓಕೆ ನೋಡಿ ನೋಡಿ ಹೇಳು ಹೇಳು ಒಂಬತ್ತು ಒಂಬತ್ತು ನಾಲ್ಕು 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 ಒಂಬತ್ತು ಒಂಬತ್ತು ಮೂರು ಮೂರು ಆರು 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 ಒಂಬತ್ತು ಸಾಕು ಏಳು ನಾಲ್ಕು ಸಾಕು ಸಾಕ ಈಗ ಏನ್ ಗೊತ್ತಾ ಫಸ್ಟ್ ವಿಷಯ ನಾನು ಕಾಲ್ ಮಾಡಿದ್ರೆ ನೀನ್ ಫೋನ್ ರಿಸೀವ್ ಮಾಡಿ ನನ್ನ ಹತ್ರ ಮಾತಾಡ್ಬೇಕು ಒಂದು ರೋಮನ್ಸ್ ಅಲ್ಲಿ ಮಾತಾಡ್ಬೇಕು ಓಕೆ ಅಜ್ಜಿಲ್ಲಲ್ಲ ಓಕೆ ಮಾಡ್ತೀನಿ ಅಯ್ಯೋ 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 ಫೋನ್ ಮಾಡ್ತಾರೆ ಮಾತಾಡಿದ್ಲಿ ಕೊಡಿ ಕೊಡಿ ಅಲೋ 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 ಏ ಅಜ್ಜಿ ಹತ್ರ ಫೋನ್ ಕೊಡ್ಬೇಡ ಅಜ್ಜಿ ಆಯ್ತು ನೀವ್ ಮಾತ್ರ ಅಜ್ಜಿ ಹೋದ್ರ ಏನ ಅಜ್ಜಿ ಹೋದ್ರ ಅಜ್ಜಿ ನೀವ್ ಹೋದ್ರ ಅಂತ ಕೇಳ್ದ ಹೋಗಿದ್ದ ಅವನ ಅಪ್ಪ ಮೇಲೆ ಹೋಗಿದ್ದವ ಫೋನ್ ಮಾಡೋಕಾಗ್ತದೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಅಲೋ ಗಜಲಕ್ಷ್ಮಿ ಹಲೋ ಅಲೋ ಹಲೋ ನೀನ್ ಅಜ್ಜಿ ಹತ್ರ ಫೋನ್ ಕೊಡ್ಬೇಡ ನೀನ್ ಮಾತಾಡು ಆಯ್ತಾಯ್ತು ಹ್ಮ್ ನಾನು ಯಾರು ಗೊತ್ತಾಯ್ತಾ ಅಮ್ಮ ಇಲ್ಲಿಂದ ಫೋನ್ ಅಲ್ಲಿ ಮಾತಾಡ್ತಿದ್ದೇನೆ ಗೊತ್ತಾಯ್ತು ನೀನ್ ತುಂಬಾ ಸೂಪರ್ ಆಗಿದ್ಯಾ ಹೌದು ಈಗ ನಾನು ನಿಮ್ಗೊಂದು ಪಪ್ಪಿ ಕೊಡ್ಲ ಅಬ್ಬೇ ಅದು ನಂಗೆ ನಮ್ಮ ಅಜ್ಜಿ ದಿನ ಕೊಡ್ತಾರೆ ನಂಗೆ ಅವ್ರು ಕೊಡೋದೇ ಮುದ್ಕಿ ನಾನು ಕೊಡ್ತೇನೆ ಪಪ್ಪಿ ಕೊಡ್ಲಾಯ್ತು ಆಯ್ತು ಆಯ್ತು ಕೊಡ್ಲಾ ನಿನ್ ಕಣ್ಣು ಮುಚ್ಕೋ ಅಡ್ಡಾಗುದಿಲ್ಲ ನೀವು ಕಣ್ಣು ಮುಚ್ಚಬೇಕು ನಾನು ಮುಚ್ಚಬೇಕಾ ಓಕೆ 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 ಕಣ್ಣು ಮುಚ್ಚು ನಾನು ಮುಚ್ಚಿದೆ ಓಕೆ ಅಜ್ಜಿ ಪಾತ್ರದಲ್ಲಿ ಮುಗ್ಧ ಹುಡುಗಿಯ ಪಾತ್ರದಲ್ಲಿ ಅಷ್ಟು ಮಾತ್ರ ಅಲ್ಲ ಬಾಡಿಗೆ ಹುಡುಗನ ಪಾತ್ರದಲ್ಲಿ ಮಸ್ಕಿರಿ ಟೀಮ್ ಸಿಕ್ಕಾಪಟ್ಟೆ ಮಿಂಚ್ಬಿಟ್ಟಿದ್ದಾರೆ ಇವತ್ತು ಚಿಕ್ಕದಾಗಿ ಚೊಕ್ಕದಾಗಿ ಆಕ್ಟ್ ಮಾಡಿದ್ರು ಕೂಡ ತುಂಬಾನೇ ನಕ್ಸಿದ್ರು ಥ್ಯಾಂಕ್ ಯು ವೆರಿ ಮಚ್ ಮಸ್ಕಿರಿ ಡೈರೆಕ್ಟ್ ಆಗಿ ನಾವಲ್ಲಿ ಹೋಗ್ಬಿಡೋಣಲ್ಲ ಮಸ್ಕಿರಿ ಟೀಮ್ ಅಂದ್ರೇನೆ ನಮ್ಗೆ ಒಂದು ಜೋಶ್ ಇರುತ್ತೆ ನೀವು ಬಂದ್ರೆ ಸಾಕು ಅಷ್ಟು ಜೋಶ್ ಬರುವಂತ ಟೀಮ್ ಇವತ್ತೊಂಚೂರು ಕಮ್ಮಿ ಆಯಿತು ಸೂಪರ್ ದೀಪಕ್ ನೀವು ಯಾವಾಗ ಸ್ಟೇಜ್ ಮೇಲೆ ಬಂದರೂ ಕೂಡ ನೀವು ಸೂಪರ್ ನಿಮ್ಮ ಪರ್ಫಾರ್ಮೆನ್ಸ್ ಅದಾದ ನಂತರ ಈ ಮೊಮ್ಮಗಳು ಪಾತ್ರ ಅಂತೂ ತುಂಬ ಚೆನ್ನಾಗಿತ್ತು ಆಮೇಲೆ ನೀವು ಅಷ್ಟೇ ಒಂದು ತುಂಬ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸಾಧಾರಣ ಕ್ಯಾರೆಕ್ಟರ್ ಅದು ಬಟ್ ಅದನ್ನು ನೀವು ಆ ಟ್ರಾವೆಲ್ ಮಾಡಿದ ರೀತಿ ಇದೆಲ್ಲ ಅದು ಅದ್ಭುತವಾಗಿತ್ತು ಆಮೇಲೆ ಅವಳ ಹತ್ರ ಒದಿಸ್ಕೊಂಡ ಮೇಲೆ ನಡ್ಕೊಂಡು ಹೋಗ್ತಿರಲ್ಲ ಅದಂತೂ ನಿಜವಾಗ್ಲೂ ಏಟ್ ತಿಂದರೂ ಕೂಡ ಅಷ್ಟು ಚೆನ್ನಾಗಿ ನಡೆಯಲ್ಲ ರೀ ತುಂಬ ಚೆನ್ನಾಗಿತ್ತು ಇದನ್ನೇನೋ ಸಿನಿಮಾ ಶೂಟ್ ಮಾಡಿದ್ರೆ ಥಿಯೇಟ್ರೆಲ್ಲ ಬಿದ್ದು ಬಿದ್ದು ನಗ್ತಾರೆ ಅಷ್ಟು ಚೆನ್ನಾಗಿ ಮಾಡಿದ್ರಿ ಆದರೆ ನಿಮ್ಮಿಂದ ನಾವು ಇನ್ನೂ ದೊಡ್ಡದಾಗಿ ನಿರೀಕ್ಷೆ ಮಾಡ್ತೀವಿ ಓಕೆ ಒಳ್ಳೇದಾಗಲಿ ಶುಭವಾಗಲಿ ಶುಭ ಥ್ಯಾಂಕ್ ಯು ಆಕ್ಟ್ ಇವತ್ತು ತುಂಬ ಚಿಕ್ಕದಾಗಿದ್ರು ತುಂಬ ಸೊಗಸಾಗಿತ್ತು ದೀಪಕ್ ನೀವು ಇವತ್ತು ಈ ಪಾತ್ರವನ್ನು ತುಂಬ ಸೊಗಸಾಗಿ ಅಭಿನಯಿಸಿದ್ರಿ ತುಂಬಾನೇ ಮುದ್ದಾಗಿ ನೀವು ನಡ್ಕೊಂಡು ಬರ್ತಿದ್ದಾಗೆ ಗೊತ್ತಾಗುತ್ತೆ ನಿಮ್ಮ ಡೆಡಿಕೇಶನ್ಸ್ ಗೊತ್ತಾಗುತ್ತೆ ಆ ಪಾತ್ರದೊಳಗೆ ಆ ವಯಸ್ಸಿನೊಳಗೆ ನೀವು ಎಷ್ಟು ಆಳವಾಗಿ ಹೋಗಿದ್ದೀರಿ ಆ ಪಾತ್ರದಲ್ಲಿ ಅಂತ ತಿಳಿಸ್ಕೊಡ್ತಾ ಇತ್ತು ನಿಮ್ಮ ಅವೆಲ್ಲ ಆಕ್ಷನ್ಸ್ಗಳೆಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಆಲ್ ದಿ ಬೆಸ್ಟ್ ಫಾರ್ ಯು ಪಪ್ಪು ರಾಗಿಣಿನ ಕೇಳು ನಮ್ಮ ಬಗ್ಗೆ ಏನಾದರೂ ಹೇಳಿ ನೀವು ತುಂಬ ಕ್ಯೂಟ್ ಆಗಿದ್ದೀರಾ ಅದಕ್ಕಿಂತ ನಾನು ಏನು ಹೇಳೋದು ನನಗೆ ಗೊತ್ತಿಲ್ಲ
ಐ ಥಿಂಕ್ ಈ ಒಂದು ಸ್ಕಿಟ್ಟಲ್ಲಿ ದ ಸ್ಟಾರ್ ಆಫ್ ದ ಸ್ಕಿಟ್ ವಾಸ್ ಡೆಫಿನೆಟ್ಲಿ ದೀಪಕ್ ಅವರು. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಆ್ಯಂಡ್ ನಿಮ್ಮ ವಾಕ್ ಎಷ್ಟು ಚೆನ್ನಾಗಿತ್ತು. ಐ ಹವ್ ನೆವರ್ ಸೀನ್ ಎನಿಬಡಿ ವಾಕ್ ಲೈಕ್ ದ್ಯಾಟ್. ಯು ವಾಂಟ್ ಸೀ ಇಟ್ ಅಗೇನ್? ಯಾ ಯಾ ಪ್ಲೀಸ್, ಇನ್ನೊಂದು ಸತಿ ತೋರಿಸಿ. ಎಸ್ ಕಮ್ ಆನ್, ಬುದ್ಧಿ ಹೇಳ್ತೀನಿ. ನಾನು ನಿಮ್ಮನ್ನ ತಬ್ಬೆ ಕೊಲ್ತೀನಿ. ಏನಾಯ್ತು? ಬ್ರಿಲಿಯಂಟ್. ಆಲ್ ದ ಬೆಸ್ಟ್ ನಿಮ್ಗೆಲ್ರಿಗೂ. ಐ ಹೋಪ್ ದಟ್ ಯು ಆಲ್ ಮೇಕ್ ಅ ಬ್ರಿಲಿಯಂಟ್, ಒಳ್ಳೆ ಒಳ್ಳೆ ದೊಡ್ಡ ಹೆಸರು ಮಾಡ್ತಾರೆ. ಐ ಆಮ್ ಶೋರ್ ಆಲ್ ಆಫ್ ಯು ಸೂಪರ್ಬ್. ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ರಾಗಿಣಿ ಅವರೇ, ಇವರಿಂದ ಕಲಿಯೋದು ತುಂಬಾ ಇದೆ ಅಂತ ಅವಾಗಿಂದ ಹೇಳ್ತಾ ಇದ್ರಿ, ಬಟ್ ಈಗ ಕಟ್ಟ ಕಡಿಯೋದಾಗಿ ನಮ್ಮ ದೀಪಕ್ ಅವರು ಕಲ್ತಿರೋದನ್ನ ನಿಮಗೂ ಕಲಿಸ್ಬೇಕು, ನಿಮ್ಮ ಜೊತೆ ಅದನ್ನ ವೇದಿಕೆ ಮೇಲೆ ಹಂಚ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ದೀಪಕ್, ಅದೇನು ಅಂತ ನೀವೇ ಹೇಳ್ಬಿಡಿ. ನಮ್ ಜೊತೆ ಒಂದು ಯಕ್ಷಗಾನದ ಸ್ಟೆಪ್ ಹಾಕ್ಬೇಕು ಅಂತ ರಾಗಿಣಿ ಮ್ಯಾಮ್. ಬರ್ಲಿ ಚಪ್ಪಾಳೆ, ಅದು ಬರ್ಲಿ ಮ್ಯೂಸಿಕ್. ಯಕ್ಷಗಾನ ಚೆನ್ನಾಗೆ ಹೆಜ್ಜೆ ಹಾಕಿದ್ರಿ ನೀವು, ಹೇಗ ಅನ್ನಿಸ್ತು ನಿಮ್ಗೆ? ಸೊ ಥ್ಯಾಂಕ್ ಯು ಸೋ ಮಚ್ ಈ ಸ್ಟೆಪ್ಸ್ ನನ್ಗೆ ಹೇಳ್ಕೊಟ್ಟಿದ್ದಕ್ಕೆ. ಬಿಕಾಸ್ ನನ್ನ ಲೈಫಲ್ಲಿ ನೋಡಿದ್ದೀನಿ ಈ ಡಾನ್ಸ್ ಫಾರ್ಮ್ನ, ತುಂಬ ಇಷ್ಟಪಡ್ತೀನಿ. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಡಾನ್ಸ್ ಫಾರ್ಮ್ಸ್ ಆಫ್ ಆ ಸ್ಟೇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮಷ್ಕಿರಿ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಈ ವೇದಿಕೆಯಿಂದ ಅವ್ರನ್ನ ಬೀಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ನನ್ನ ಅನುಭವದ ಹಾರೆಯಿಂದ ಒಂದ್ ಮಾತು ಹೇಳ್ತಾ ಇದ್ದೀನಿ. ಹೇಳು. ಏನ್ ಗೊತ್ತಾ, ಈ ರೌಡಿಸಮ್ ಇವತ್ತು ಕರಾಳವಾಗಿ ಬೆಳೀತಾ ಇದೆ ಕಣೋ. ರೌಡಿ ಶೀಟರ್ಗಳು ಹಾಡಾಗ್ಲೇ ಕೊಲೆ ಆಗ್ತಾ ಇದ್ದಾರೆ. ಹಾದಿ ಬಿದಿ ಹತ್ಯೆ, ರಕ್ತಪಾತ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ ನನಗೆ. ನನಗೂ ನಿನ್ನ ನ್ಯೂಸ್ ರೀಡಿಂಗ್ ಕೇಳಿ ಕೇಳಿ ಸಾಕಾಗೋಗಿದೆ, ಕಿವಿಲಿ ರಕ್ತ ಸುರಿತಾ ಇದೆ. ಸುರಿಲಿ. ಈಗ ಇದೇ ರೌಡಿಸಂ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಎನಿ ಟೈಮ್ ಅಪೆಟಿಸ್ಟ್ ಅಂತ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ತೆಲಿಕೆದ ತೆನಾಲಿ ಫ್ರಮ್ ಕಾರ್ಕಳ. ಬಾರಲ್ಲಿ. ಏನ್ ಸರ್, ಏನ್ ನೋಡ್ತಾ ಇದ್ಯಾ? ಅಲ್ಲ, ಲಾಂಗ್ ನೋಡಿ ಎದ್ರು ಬಿಟ್ಟೆ ಸರ್. ಲಾಂಗ್ ಇದಕ್ಕಿಂತ ದೊಡ್ಡದಿತ್ತು. ಶಾರ್ಪ್ ಮಾಡಿ ಮಾಡಿ ಸಣ್ಣ ಆಯ್ತು. ನಮಸ್ಕಾರ ಸರ್. ನಮಸ್ಕಾರ. ನಾನು ಚರಂಡಿ ಅಂತ ಸರ್. ಯಾವ ಚರಂಡಿ ಮಾರ, ನೀನ್ ಚರಂಡಿ ಅಲ್ಲಿ ಹುಟ್ಟಿದ? ಹಂಗಲ್ಲ ಸರ್, ಮತ್ತೆ ನನ್ನ ಹೆಸರು ಚರಂಡಿ ಅಂತ. ನನ್ನ ಹೆಸರು ಚರಣ್, ಅಪ್ಪನ ಹೆಸರು ದೇವಪ್ಪ, ಎರಡು ಒಟ್ಟು ಮಾಡಿ ಚರಂಡಿ ಅಂತ ಇಟ್ಕೊಡ್ತೀನಿ ಸರ್. ಏನು, ನಾನು ಅಮೆರಿಕದಲ್ಲಿರೋದು ಸರ್. ಮತ್ ಕನ್ನಡ ಚೆನ್ನಾಗಿ ಮಾತಾಡ್ತೀಯ? ಕನ್ನಡ, ನಾನು ಹುಟ್ಟಿರೋದು ಕರ್ನಾಟಕದಲ್ಲಿ ಸರ್. ಬಂದು ವಿಷಯ ಹೇಳೋ ಸರ್. ಏನ, ನಾನು ರಿಸರ್ಚ್ ಮಾಡ್ಬೇಕಂತ ಇದ್ದೀನಿ ಸರ್. ರಿಸರ್ಚ್ ಮಾಡ್ಲಿಕ್ಕಿದ್ದೆ ಟಾಯ್ಲೆಟ್ಗೆ ಹೋಗಿ. ಅದಲ್ಲ ಸರ್, ಮತ್ತೆ ರಿಸರ್ಚ್. ರಿಸರ್ಚ್ ರೌಡಿಸಮ್ ಬಗ್ಗೆ ರಿಸರ್ಚ್ ಮಾಡ್ಬೇಕಂತ ಇದ್ದೀನಿ ಸರ್. ಕೂತ್ಕೊಳ್ಳ ಸರ್. ಕೂತ್ಕೊಳ್ಳಲ್ಲ. ಓಕೆ ಸರ್. ಸರ್ ಒಂದೊಂದಾಗಿ ಹೇಳಿ ಸರ್. ಸರಿ ಸರ್, ತಮ್ಮ ಹೆಸರು? ಒಂದೊಂದು. ಏನ್ ಸರ್, ನೀನ್ ಹೇಳಿದಲ್ಲ ಒಂದೊಂದಾಗಿ ಹೇಳಿ. ಹಂಗಲ್ಲ, ನಾನು ಕೇಳಿದಕ್ಕೆ ಉತ್ತರ ಹೇಳಿ ಸರ್. ಹಾ ಸರಿ ಸರಿ ಸರ್, ತಮ್ಮ ಹೆಸರು? ಎ ಟಿ ಪಿ ಶೇಖರ. ಎ ಟಿ ಪಿ ಅಂದ್ರೆ ಏನ್ ಸರ್? ಎ ಟಿ ಪಿ ಅಂದ್ರೆ ಎನಿ ಟೈಮ್ ಪೆಟಿಸ್ಟ್. ನಾನು ಯಾವಾಗ ಪೆಟ್ ಮಾಡ್ತೇನಂತ ನಂಗೆ ಗೊತ್ತಿಲ್ಲ. ಪೆಟ್ಟಿಸ್ಟ್ ಅಂದ್ರೆ ರೌಡಿಸಮ್. ಸರಿ ಸರ್. ನನ್ನ ವಿಷಯ ಕೇಳಿದೆ ನೀನು? ಇಲ್ಲ ಸರ್. ಹೇಳಿ ಸರ್. 12 ಗಂಟೆ ರಾತ್ರಿಗೆ 12 ಮಂದಿಯನ್ನ ಒಬ್ನೇ ಅಡ್ಡಡ್ಡ ಮಲಗಿಸಿದ ಮಗ ಈ ಶೇಖರ. ಅದೇ ಸರ್, ಅದು ಚಾಪೆ ಹಾಕ್ಕೊಟ್ಟೆ ಮಲ್ಕೊಂಡು. ಕಾಮಿಡಿ ಮಾಡ್ಬೇಡ. ಓಕೆ ಸರ್. ನಂಗೆ ಕಾಮಿಡಿ ಆಗಲ್ಲ. ಹೇಳಿ ಸರ್. ಅಷ್ಟೇ ಯಾಕೆ? ಸುಡು ಸುಡು ಮಧ್ಯಾಹ್ನ ಸುಡು ಸುಡು ಮಧ್ಯಾಹ್ನ 5 ಮಂದಿಗೆ ಒಬ್ನೇ ನೀರ್ ಕೊಟ್ಟ ಮಗ ಈ ಶೇಖರ. ಅದೇಂಗ್ ಸರ್? ಹೋಟ್ಲಲ್ಲಿ ವೇಟರ್ ಆಗಿದ್ದೆ. ಉಲ್ಟಾ ಮಾತಾಡಬಾರ್ದು. ಓಕೆ ಸರ್. ಹೇಳಿ ಸರ್. ಅಷ್ಟೇ ಯಾಕೆ ಸರ್? ಈ ವಟಾರಕ್ಕೆ 12 ಗಂಟೆ ರಾತ್ರಿ ಬಂದೆ ಅಂದ್ರೆ ಒಬ್ನಿದ್ದು ತುತಿ ಪಿಟಿಕ್ಕಿಲ್ಲ. 12 ಗಂಟೆಗೆ ಇವನ ಅಪ್ಪ ಇರ್ತಾನ? ಏನದು ಹೇಳಿದ್ಯಾ? ಅದು ಎಸ್ ನಾರಾಯಣ ಸರ್. ಸರಿ, ನಾನು ಒಂದೊಂದು ಕೇಳ್ತೀನಿ ಸರ್. ಸರಿ ಸರ್, ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 25 ಏಪ್ರಿಲ್. ಯಾವ ವರ್ಷ? ಪ್ರತಿ ವರ್ಷ ಸರ್.
ಮತ್ತೆ ವರ್ಷಕ್ಕೆ ಎರಡೆರಡು ಸಲ ಬರ್ಲಿಕ್ಕೆ ನಂದೇಂತ ಕೃಷ್ಣಾಷ್ಟಮಿ ಹೌದಾನ? ಆಗಲ್ಲ ಸರ್. ಮತ್ತೆ ಇಸ್ವಿ 1965 1965 ಸರ್. ಸೆಕ್ಸ್ ಇಲ್ವಾ? ಯಾಕೆ ಸರ್ ಹೊಡೆದ್ರಿ? ಪರ್ಸನಲ್ ವಿಷಯಕ್ಕೆಲ್ಲ ಕೈ ಹಾಕಬಾರ್ದು. ಆಗಲ್ಲ ಸರ್. ಮತ್ತೆ ಲಿಂಗ 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 ಶ್ರೀಲಂಕಾದ ಮಾಲಿಂಗ. ಆಗಲ್ಲ ಸರ್. ಮತ್ತೆ ಮೇಲ್ ಫೀಮೇಲ್ ಅಂತ ಇಲ್ಲಿ ನೋಡುವ ಗೊತ್ತಾಗೋದಿಲ್ಲ ನಿಂಗೆ ಮೇಲ್ ಫೀಮೇಲ್ ಅಂತ. ಇನ್ನೇನು ಲಿಂಗ ತೋರಿಸ್ಬೇಕಾ ನಿಂಗೆ? ಓಕೆ ಸರ್, ಓಕೆ ಸರ್. ಸರ್ ನಂಗೊಂದು ಮೆನು ಬೇಕಾಗಿತ್ತು ಸರ್. ಹೇಳ. ತಲೆ ತೆಗ್ದಿದ್ದಕ್ಕೆ ಎಷ್ಟು ಸರ್? ತಲೆ ತೆಗ್ದ್ರೆ 5 ಲಕ್ಷ. ತಲೆ ತೆಗ್ದ್ರೆ 5 ಲಕ್ಷ. ಕೈ ತೆಗ್ದ್ರೆ? ಕೈ ತೆಗ್ದ್ರೆ 1 ಕೈಗೆ 2 ಲಕ್ಷ. 1 ಕೈಗೆ 2 ಲಕ್ಷ. ಬೆರಳು ತೆಗ್ದ್ರೆ? 1 ಬೆರಳಿಗೆ 50,000. 1 ಬೆರಳಿಗೆ 50,000. ಕೂದಲು ತೆಗ್ದ್ರೆ? ಕೂದಲು ತೆಗ್ದ್ರೆ? ಕೂದಲು ತೆಗಲಿಕ್ಕೆ ಸಲೂನ್ ಆನಂದು ಸಲೂನಾನ? ಸಾರಿ ಸರ್, ನಂಗೊಂದು ಮೆನು ಬೇಕಿದೆ ಅಷ್ಟೇ ಸರ್. ಏನ್ರು ಸರ್? ಡಾರ್ಲಿಂಗ್ ಕಮ್. ವಾಟ್ ಡಾರ್ಲಿಂಗ್? ಹೂ ಇಸ್ ದಿಸ್ ಓಲ್ಡ್ ಮ್ಯಾನ್? ಮರ್ಯಾದಿ ಮರ್ಯಾದಿ ಕೊಡ್ಲಿಕ್ಕೆ ನಿನ್ನೆ ಅಂತ ಹತ್ರ ಕಲೀಲೇದು. ಹೇಗೆ ಸರ್? ಸೂಪರ್ ಮ್ಯಾನ್, ಹೀ ಮ್ಯಾನ್, ಸ್ಪೈಡರ್ ಮ್ಯಾನ್, ನಾನು ಓಲ್ಡ್ ಮ್ಯಾನ್. ಓಲ್ಡ್ ಮ್ಯಾನ್ ಅಂದ್ರೆ ಮರ್ಯಾದಿ ಕೊಟ್ಟಿದ್ದಲ್ಲ ಸರ್. ಓಲ್ಡ್ ಮ್ಯಾನ್ ಅಂದ್ರೆ ಮುದುಕ. ಹಾಯ್ ಶೇಖರ್, ಹಾಯ್ 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 ಹಾಯ್. ಎಂತ ಅವಸ್ಥೆ ಅಂತದ? ಗಂಡ ಪಕ್ಕದಲ್ಲಿರುವಾಗ ಅವಳು ಇನ್ನೊಬ್ಬಳನ್ನ ಹಗ್ ಮಾಡ್ತಾ ಇದ್ದಾಳೆ. ನಿಂಗೆ ನಾಚಿ ಆಗುದಿಲ್ಲ ಮಾರೆ? ಇದೆಲ್ಲ ಅಮೆರಿಕದಲ್ಲಿ ಮಾಮೂಲಿ ಸರ್. ಎಂತ ಇದಕ್ಕೆ ಅಮೆರಿಕದಲ್ಲಿ ಗಿರ್ಮಿಟ್ ಅಂತಾರೆ ಸರ್. ಇದಕ್ಕೆ ಅಮೆರಿಕದಲ್ಲಿ ಗಿರ್ಮಿಟ್ ಗಿರ್ಮಿಟ್ ಅಂತಾರೆ. ಹಾಗಾದ್ರೆ ಬಾರ. ಇದೇನ್ ಸರ್? ಇದಕ್ಕೆ ಇಂಡಿಯಾದಲ್ಲಿ ಚುರುಮುರಿ ಹೇಳ್ತಾರೆ. ನಿಮ್ದು ಗಿರ್ಮಿಟ್ ಇದ್ರೆ ನಮ್ದು ಚುರುಮುರಿ ಉಂಟು ಆಯ್ತಾ? ಅಲ್ಲ ಸರ್, ನನ್ನೊಂದು ಬಾಕಿ ಇದೆ. ನೀನ್ ಬೇಲ್ಪುರಿಯಲ್ಲಿ ಇರು. ಹೆಸರು ಎಂತದ ನಿಂದು? ಮೋನಿಕಾ. ಮೋನಿಕಾ? ತಂದೆ ಹೆಸರೆಂತ? ಸಿಂಗ್ಲಿಕಾ. ಎಂತ ಕಾಡೆ ಪ್ರಾಣಿ ನಿನ್ನಪ್ಪ. ಮತ್ತೆಂತ? ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್, ಮಿಲಿಯಾಧಿಪತಿ. ಇರ್ತೇನೆ ಈಗ. ಯಾಕೆ? ಅವರು ಮಿಲಿಯಾಧಿಪತಿ ಆದ್ರೆ ನನ್ನ ಅಪ್ಪ ಕೋಟ್ಯಾಧಿಪತಿ. ನಿಮ್ಮ ಇಬ್ಬರ ಅಪ್ಪಗಿಂತ ನನ್ನ ಅಪ್ಪವೇ ದೊಡ್ಡ. ಅವರು ಯಾರು? ಗಣಪತಿ. ಒಬ್ಳು ಶಾಲೆಗೆ ಹೋಗೋ ಹುಡುಗಿ ಸೋಮವಾರದಿಂದ ಶುಕ್ರವಾರ ತನಕ ಫುಲ್ ಡ್ರೆಸ್ ಹಾಕ್ತಾಳೆ. ಫುಲ್ ಡ್ರೆಸ್ ಹಾಕೋ. ಶನಿವಾರ ಮಾತ್ರ ಅರ್ಧ ಡ್ರೆಸ್ ಹಾಕ್ತಾಳೆ. ಯಾಕೆ? ಯಾಕೆ? ಯಾಕೆ ಅಂದ್ರೆ ಅದು ನಂಗೆ ಕ್ಲೀನ್ ಗೊತ್ತಿದೆ ಸರ್. ಯಾಕೆ? ಯಾಕೆ ಅಂದ್ರೆ ಶನಿವಾರ ಅರ್ಧ ದಿನ ಶಾಲೆ, ಅದಕ್ಕೆ ಅರ್ಧ ಡ್ರೆಸ್. ಶನಿವಾರ ಅರ್ಧ ದಿನ ಅಂತ ಅರ್ಧ ಡ್ರೆಸ್? ಹೌದು ಸರ್. ಭಾನುವಾರ ಫುಲ್ ರಜೆ, ಅವತ್ತೇನಿಲ್ವಾ? ಏಯ್, ಶಾಲೆದು ರೂಲ್ಸ್ ಉಂಟು, ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗ್ಬೇಕಾ? ಓಕೆ ಸರ್. ನಿಮ್ಮೇನ್ ಬಿಸ್ನೆಸ್ ಏನ್ ಹೇಳಿ ಸರ್? ನನ್ ಬಿಸ್ನೆಸ್? ನಿಮ್ ಬಿಸ್ನೆಸ್? ನಾನು ಮತ್ತು ನನ್ನ ಅಪ್ಪ ಪಾರ್ಟ್ನರ್ ಅಲ್ಲಿ ಬಸ್ ಹಾಕಿದ್ದ. ನೀವು ಮತ್ತೆ ನಿಮ್ಮಪ್ಪ ಪಾರ್ಟ್ನರ್ ಅಲ್ಲಿ ಬಸ್ ಹಾಕಿದ್ರಿ? ನಾನು ಕಂಡಕ್ಟರ್, ನನ್ನ ಅಪ್ಪ ಡ್ರೈವರ್. ನೀವು ಕಂಡಕ್ಟರು, ನಿಮ್ಮಪ್ಪ ಡ್ರೈವರು? ಹ್ಮ್ ಸರ್. ನಂಗೆ ನೆಲಮಂಗಲ ಡೌನ್ ಒಂದು ಇಳ್ದ ಅದು ಗೊತ್ತುಂಟು. ಬಸ್ ಬಾಳ್ತಿ. ಬಸ್ ಹೆಂಗ್ ಸರ್ ಬಂಟಿ? ಬಸ್ ನನ್ನ ಅಪ್ಪನ ಕರ್ಮದಲ್ಲಿ ಬಳಿತೆ. ಅದು ಹೆಂಗ್ ಸರ್? ಫುಲ್ ರಶ್. ಬಸ್ ಅಲ್ಲಿ ಫುಲ್ ರಶ್. ನನ್ನ ಅಪ್ಪ ಈಗ ಡ್ರೈವಿಂಗ್ ಮಾಡ್ತಾ ಇದ್ರು. ಡ್ರೈವಿಂಗ್ ಮಾಡ್ತಾ ಇದ್ರು. ಪಕ್ಕದಲ್ಲಿ ಒಬ್ಳು ಕಾಲೇಜಿಗೆ ಹೋಗಿ ಹುಡುಗಿ ನೇತಾಡ್ತಾ ಇದ್ದಾರೆ. ನೇತಾಡ್ತಾ ಇದ್ರು. ನನ್ನ ಅಪ್ಪ ಈಗ ನೋಡಿದ್ವಿ, ಅಮ್ಮ ಕಷ್ಟ ಆಗ್ತದ ಬಾ ಕೂತ್ಕೋ ಅಂತ ಸೀಟ್ ಬಿಟ್ಟುಕೊಟ್ಟ. ಬಸ್ಸಿಂದ ಹೊರಗೆ ಬಂದಿದ್ದೇನೆ ಮಾರ ಕಷ್ಟದಲ್ಲಿ. ಈಗ ನೋಡ್ತೇನೆ ಒಂದು ಅಜ್ಜಂದು ಬೊಬ್ಬೆಯ. ಅಜ್ಜಂದು ಬೊಬ್ಬೆ? ನನ್ನ ಕಿವಿ ಕಟ್ಟಾಗಿದೆ, ನಂದು ಕಿವಿ ಕಟ್ಟಾಗಿದೆ. ಓ ದೇವ್ರೆ, ನಾನು ಈಗ ನೋಡ್ತೇನೆ ಅಜ್ಜನ ಕಿವಿ ರೋಡ್ ಅಲ್ಲಿ ಕಪ್ಪೆ ಹಾರಿದಾಗೆ ಆಡ್ತಾ ಉಂಟು. ಕಿವಿಯನ್ನು ಎತ್ತ ಅಜ್ಜನ ಹತ್ರ ಕೊಟ್ಟಿ. ಒಳ್ಳೆ ವಿಷಯ. ಅಜ್ಜ ಹೋಗಿ ಎಲ್ಲಿ ಅದು ಸ್ಟಿಚ್ ಹಾಕೊಳ್ಳಿ. ಒಳ್ಳೆ ವಿಷಯ. ಅಜ್ಜನ ಚೊರ ಅಲ್ಲ ಮಾರ, ಇದು ನಂದು ಕಿವಿ ಅಲ್ಲ. ನಾನು ಹೇಳಿದ್ದು ನಿಮ್ದೇ ಕಿವಿ, ಎಲ್ಲಿ ಅದ್ರ ಸ್ಟಿಚ್ ಹಾಕೊಳ್ಳಿ. ಅಜ್ಜಂದು ಪುನಾಚಾರಿ, ಇದು ನಂದು ಕಿವಿ ಅಲ್ಲವೇ ಅಲ್ಲ. ನಾನು ಕೇಳ್ದೆ ಅಜ್ಜ, ಇದು ನಿಮ್ದು ಕಿವಿ ಅಲ್ಲ ಅಂತ ನೀವು ಹೇಗೆ ಹೇಳ್ತೀರಾ ಅಂತ. ಕರೆಕ್ಟ್ ಸರ್. ಅದಕ್ಕೆ ಅಜ್ಜ ಹೇಳಿದೆ ಅಂತ. ಏನ್ ಹೇಳ್ದ ಸರ್? ನನ್ನ ಕಿವಿ ಮೇಲೆ ಬೀಡಿ ಇತ್ತ. ಕಿವಿ ಕಟ್ಟ ಬೀಡಿ ಬೀಳುದಿಲ್ಲ. ಬೀಡಿ ಬೀಳುದಿಲ್ಲ ಅಂತ ಅಜ್ಜನಿಗೆ ಹುಚ್ಚಾರಾಗಿ. ನಂದ ಹಲೋ, ಹ್ಞೂ ಹೇಳೋ. ಏನೋ ಹೌದಾ? ಓಕೆ, ನಾನು ಈಗ ಬಂದೆ, ಈಗ ಬಂದೆ ಮಚ್ಚ, ಈಗ ಬಂದೆ ಇರೋ. ಇದು ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯ್ತಂತೆ, ಅರ್ಜೆಂಟ್ ರಕ್ತ ಬೇಕಂತ. ನಿಮ್ಮ ಗ್ರೂಪ್ ಯಾವುದು? ತೆಲಿಕೆದತ್ತೆ. ಅದು ಯಾವ್ದು ಗ್ರೂಪ್? ವಾಟ್ಸಪ್ ಗ್ರೂಪ್. ಅದಲ್ಲ ಸರ್, ನಿಮ್ ರಕ್ತದ ಗ್ರೂಪ್. ರಕ್ತದ ಯಾರಿಗೆ ಗೊತ್ತಾ? ನಮ್ಗೆ ರಕ್ತ ತೆಗ್ದು ಮಾತ್ರ ಅಭ್ಯಾಸ, ಕೊಟ್ಟ ಅಭ್ಯಾಸ ಇಲ್ಲ ಆಯ್ತಾ? ನೀವು ರಕ್ತ ಕೊಡ್ತೀರಾ? ಹುಚ್ಚ ಮಾರ, ಇದು ರೌಡಿಸಮ್ ನಾಗ ರಕ್ತ ಯಾರಿಗೆ ಸಾಗುದಿಲ್ಲ. ಏನ್ ಹೇಳ್ತಾ ಇದೀಯ ನೀನು? ರೌಡಿಸಮ್ ರಕ್ತ ರೌಡಿಸಮ್ ರಕ್ತ ಅಂತೀಯ? ಯಾರಾದ್ರೂ ಬಂದು ನಿನ್ನ ಕೊಚ್ಚು ಹೋದ್ರೆ ನಿನ್ ರಕ್ತ ರಸ್ತೆಯಲ್ಲಿ ಹರಿಯುತ್ತೆ, ನಾಯಿ ನೆಕ್ಕೋಗತ್ತೆ, ಯಾವ್ದಕ್ಕೂ ಉಪಯೋಗ ಬರಲ್ಲ. ಅರ್ಥ ಮಾಡ್ಕೊಳ್ಳು.
ಏನ್ ಸರ್, ನೀನ್ ಹೇಳಿದ ಮಾತು ಕೇಳಿ ನನ್ಗೆ ಸಹ ಮನವರಿಕೆ ಆಯ್ತಾ? ಹೌದಾ ಸರ್. ನನ್ಗೆ ಸಹ ಯಾರಿಗಾದ್ರೂ ರಕ್ತ ಬೇಕಾದ್ರೆ ರಕ್ತ ಕೊಡುವ ಅಂತ ಆಸೆ ಆಗ್ತಾ ಉಂಟು. ಹೌದಾ ಸರ್. ರಕ್ತದಾನವೇ ಶ್ರೇಷ್ಠ ದಾನ ಅಂತ ಮಾತನ್ನು ನಾನು ಖಂಡಿತ ಉಳಿಸ್ ಖಂಡಿತ ಉಳಿಸ್ಬೇಕು ಸರ್. ಖಂಡಿತ ಉಳಿಸ್ತೇನೆ. ಒಂದ್ ಮಿನಿಟ್ ಸರ್. ಏನಾಯ್ತು? ಏಯ್ ಯಾಕೆ ಹೊರ್ದಿ ಸರ್? ಸೊಳ್ಳೆ ಸರ್, ಸೊಳ್ಳೆ. ಸೊಳ್ಳೆನ ನೋಡಿ ಸರ್, ರಕ್ತ ನೋಡಿ ಸರ್, ರಕ್ತ. ಸೊಳ್ಳೆ ರಕ್ತ ನೋಡಿ ತಲೆ ತಿರುಗಿ ಬಿದ್ದವನೆ. ಇನ್ನೇನ್ ರೌಡಿಸಮ್ ಮಾಡ್ತಾನೆ ಇವನ್ ಪಿಂಡ. ನೋಡಿ, ರೌಡಿಸಮ್ ಬಗ್ಗೆ ನಿಮ್ಗೆ ಜಾಸ್ತಿ ಮಾಹಿತಿ ಬೇಕು ಅಂದ್ರೆ ನನ್ನನ್ನ ಪರ್ಸನಲ್ ಆಗಿ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಅದೆಷ್ಟು ತಲೆಗಳು ಉರುಳಿಸ್ಬಿಡ್ತೀವೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬಿಡಿ, ಈಗ ಸದ್ಯಕ್ಕೆ ನಮ್ ಗುರುಗಳ ಹತ್ರ ಕೇಳೋಣ. ಸರ್ ಹೇಳಿ ಸರ್. ಕಾರ್ಕಳದ ತೆನಾಲಿಗಳು ಅದ್ಭುತವಾಗಿ ಮಾಡುವಂತ ಟೀಮ್ ಅವ್ರದ್ದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸುನಿಲ್ ಅಂತೂ ವರ್ಸಟೈಲ್ ಆರ್ಟಿಸ್ಟ್, ಅವರು ಏನ್ ಕ್ಯಾರೆಕ್ಟರ್ ಕೊಟ್ಟರು ಕೂಡ ತುಂಬಾ ಸೂಪರ್ ಆಗಿ ಮಾಡ್ತಾರೆ. ಚಿಂದಿ ಮಾಡ್ಬಿಸಾಕ್ತಾರೆ ಅವರು. ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿದ್ರಿ ನೀವು? ಐ ಆಮ್ ಸಾರಿ, ರಿಸರ್ಚ್ ಮಾಡಿದ್ರಿ. ನಮಗೆ ಸ್ವಲ್ಪ ಇವ್ರ ಪಾತ್ರ ಸ್ವಲ್ಪ ಯಾಕೆ ಬಂತು ಅಂತ ಅನ್ನಿಸ್ತು, ಆದ್ರೆ ಬಂದಿದ್ದು ತಪ್ಕೊಳ್ಳೋಕೆ ಭಾಳ ಚೆನ್ನಾಗಿತ್ತು. ಬಟ್ ನಾವು ಈ ಕಾರ್ಕಳದ ತಂಡ, ನೀವು ಬಂದ್ರೆ ನಿಮ್ಮಿಂದ ನಾವು ನಿರೀಕ್ಷೆ ಮಾಡೋದು ಇನ್ನೂ ದೊಡ್ಡದು. ಓಕೆ ಸರ್. ಒಳ್ಳೇದಾಗ್ಲಿ, ಮುಂದಿನ ಸ್ಕಿಟ್ಗೆ ಶುಭವಾಗ್ಲಿ, ಗುಡ್ ಲಕ್. ಸುನಿಲ್ ಅವರೇ, ಒಂದು ಹೊಸತನದ ಒಂದು ಪಾತ್ರನ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಯಾವಾಗಲೂ ಒಬ್ಬ ಕಲಾವಿದನಿಗೆ ಚಾಲೆಂಜಿಂಗ್. ಅದು ನನಗೆ ಇಷ್ಟ ಆಯಿತು. ಯಾವಾಗಲೂ ಕಲಾವಿದರು ಹೊಸದಾಗಿ ಏನಾದ್ರು ಒಂದು ಪ್ರಯತ್ನ ಮಾಡಬೇಕು. ರಮಾನಂದ್, ನಿಮ್ಮ ಆ್ಯಕ್ಟಿಂಗು ಚೆನ್ನಾಗಿತ್ತು. ಥ್ಯಾಂಕ್ ಯು. ಇವರು ಅಚ್ಯುತ್, ಆ್ಯಸ್ ಯೂಶ್ವಲ್ ನೀವು ತುಂಬ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಿ. ಆದರೆ ಯಾವಾಗಲೂ ಹುಡುಗಿ ಪಾತ್ರ ಮಾಡುವಾಗ ನಿಮ್ಮ ಒಂಚೂರು ಹಾವಭಾವಗಳ ಜೊತೆಗೆ ನಿಮ್ಮ ಧ್ವನಿನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅಂದರೆ ಹುಡುಗಿಯಾಗಿ ಮಾತಾಡಿ ಅಂತಲ್ಲ, ಯಾವಾಗಲೂ ಒಂದೇ ಏರ್ ಧ್ವನಿಯಲ್ಲಿ ಇರಬಾರ್ದು. ಪ್ರತಿ ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಏರಿಳಿತಗಳಿರ್ತವೆ, ಅದಕ್ಕೆ ಆದಂಥ ಒಂದು ಏರಿಳಿತಗಳಿರ್ತವೆ. ಅದನ್ನು ಕೊಟ್ಟರೆ ಬಹುಶಃ ಇನ್ನೊಂದಿಷ್ಟು ನಿಮ್ಮ ಅಭಿನಯಕ್ಕೆ ಆ್ಯಡ್ ಆಗುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಮುಂದೆ ಬರುವ ಸ್ಕಿಟ್ಟಲ್ಲಿ ನೀವು ನನ್ನನ್ನು ನಮ್ಮೆಲ್ಲರನ್ನು ನಗಿಸ್ತೀರ ಅಂತ ನಾನು ಕಾಯ್ತಾ ಇರ್ತೀನಿ. ಆಲ್ ದ ಬೆಸ್ಟ್, ಶುಭವಾಗಲಿ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಈಗ ರಾಗಿಣಿಯವರೇ, ಹೇಗನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ತೆನಾಲಿ ತಂಡ, ನಿಮ್ಮ ಆ್ಯಕ್ಟ್ ತುಂಬಾ ಚೆನ್ನಾಗಿತ್ತು. ಆಲ್ ದ ವೆರಿ ಬೆಸ್ಟ್. ನಮ್ಮ ರನ್ನ ಚಂಡಿ ಟೀಮ್ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಕಾರ್ಕಳದ ತೆನಾಲಿಗಳೇ, ಭಾಳ ಚೆನ್ನಾಗಿತ್ತು, ಆದರೆ ಇನ್ನೂ ಚೆನ್ನಾಗಿರಬೇಕಾಗಿತ್ತು ಅನ್ನೋದು ಅವರ ಅಭಿಪ್ರಾಯ. ಸೊ ನೆಕ್ಸ್ಟ್ ಟೈಮ್ ನಿಮ್ಮಿಂದ ಇನ್ನೂ ಜಾಸ್ತಿ ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮನ್ನು ಬೇಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ಇವತ್ತಿನ ಮೂರು ಸ್ಕಿಟ್ಗಳನ್ನ ನಾವು ನೋಡಾಗಿದೆ. ಆದ್ರೆ ಈಗ ಸೂಪರ್ ಯಾರು, ಸೂಪರ್ ಚಾಲೆಂಜ್ ತಗೊಳ್ಳೋರು ಯಾರು ಅಂತ ತಿಳ್ಕೊಳ್ಳೋ ಅಂತ ಟೈಮ್. ಸೊ ನೇರವಾಗಿ ನಾವು ನಮ್ಮ ಜಡ್ಜಸ್ ಹತ್ರ ಹೋಗೋಣ. ಕಿರೀಟಕ್ಕೆ ಅದರದೇ ಆದಂತ ಒಂದು ಗೌರವ ಇದೆ. ಹಾಗಾಗಿ ಇವತ್ತಿನ ಆಕ್ಟ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಆದ್ರೆ ಅಪ್ರತಿಮವಾದಂತ ಒಂದು ಎಫರ್ಟ್ ಆಗ್ಲಿ ಯಾರಲ್ಲೂ ಕಾಣ್ಲಿಲ್ಲ. ಹಾಗಾಗಿ ಇವತ್ತಿನ ಕಿರೀಟಕ್ಕೆ ನಾವು ಯಾರನ್ನು ಇಲ್ಲ ಆಯ್ಕೆ ಮಾಡಿ. ಸೊ ಇದು ಎಲ್ಲಾ ಟೀಮ್ಗಳಿಗೂ ಒಂದು ಎಚ್ಚರಿಕೆ. ದಯವಿಟ್ಟು ನೆಕ್ಸ್ಟ್ ಟೈಮಿಂದ ಇನ್ನೂ ಇನ್ನೂ ಹೆಚ್ಚೆಚ್ಚು ಪ್ರಯತ್ನ ಮಾಡಿ, ಇನ್ನೂ ಹೆಚ್ಚೆಚ್ಚು ನಗಿಸಿ, ಇನ್ನೂ ಹೆಚ್ಚೆಚ್ಚು ಪ್ರಶಂಸೆಗಳನ್ನ ಗಳಿಸಿ. ಸೊ ಇದ್ರ ಜೊತೆ ಜೊತೆಲ್ಲೇ ಇವತ್ತಿನ ಸೂಪರ್ ಚಾಲೆಂಜ್ ತಗೊಳ್ಳೋರು ಯಾರು ಅಂತ ತಿಳ್ಕೊಳ್ಳೋದ್ರ ಜೊತೆ ನಿರಂಜನ್, ಇವತ್ತಿನ ಸೂಪರ್ ಚಾಲೆಂಜ್ ಏನು? ಇವತ್ತಿನ ಸೂಪರ್ ಚಾಲೆಂಜ್ ಯಾರಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಕಿಂತ ಮುಂಚೆ ಇವತ್ತಿನ ನಮ್ಮ ಸೂಪರ್ ಚಾಲೆಂಜ್ ಏನು ಅಂತ ನೋಡೋಂತ ಸಮಯ. ದೀಪ ಅವರೇ, ಇದು ಬೆಳ್ಳಿ ಡ್ಯಾನ್ಸ್ ಅಲ್ಲ, ಬಳ್ಳಿ ಡ್ಯಾನ್ಸ್. ಇದು ಬಳ್ಳಿ ಡ್ಯಾನ್ಸ್ ನಿಜವಾಗ್ಲು ಒಳ ವಂಡರ್ಫುಲ್ ಬೆಳ್ಳಿ ಡ್ಯಾನ್ಸ್. ಸೀರಿಯಸ್ ಆಗಿ ಜೋರಾಗಿ ಚಪ್ಪಾಳೆ, ಜೋರಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೊರಗಡೆ ನಾನ್ ಮಾಡ್ತೀನಿ, ನಾನ್ ಮಾಡ್ತೀನಿ ಚಾಲೆಂಜು ಅಂತ ಹೇಳಿ ಒದ್ದಾಡ್ತಾ ಇದಾರೆ, ಕಾಂಪಿಟೇಷನ್ ಅಲ್ಲಿ ಓಡ್ ಬರ್ತಾ ಇದಾರೆ ದೀಪ. ಬಟ್ ಚಾಲೆಂಜ್ ಸಿಗೋರ್ಗೆ ಸಿಗೋದು. ಸೊ ವಾಟ್ ಯು ಜಡ್ಜಸ್? ದೀಪ ಅವರೇ ತುಂಬಾ ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರೆ, ಇಟ್ ವಾಸ್ ಬ್ಯೂಟಿಫುಲ್. ಎಲ್ಲಾ ಡ್ಯಾನ್ಸ್ ಫಾರ್ಮ್ ಗಳನ್ನ ಹುಡುಗರು ಟ್ರೈ ಮಾಡ್ತಾರೆ. ಹೌದು, ಅದು ಯಾವ್ದೇ ಇರ್ಲಿ, ಅದು ಭರತನಾಟ್ಯಂ ಇರ್ಲಿ, ಅದು ಕಥಕ್ ಇರ್ಲಿ, ಹುಡುಗಿರ್ಗೆ ಅಂತ ಏನೇ ಡ್ಯಾನ್ಸ್ ಫಾರ್ಮ್ ಇದ್ರು ಅದು ಹುಡುಗರು ಮಾಡ್ತಾರೆ. ಹುಡುಗಿರ್ ಮಾಡುವಂತ ಏಕೈಕ ಡ್ಯಾನ್ಸು, ತುಂಬಾ ಸುಂದರವಾಗಿರೋ ಡ್ಯಾನ್ಸು, ಹುಡುಗರ ಕೈಲಿ ಮಾಡಕ್ ಆಗದೆ ಇರೋ ಡ್ಯಾನ್ಸ್ ಫಾರ್ಮ್ ಅಂತಿದ್ರೆ ಅದು ಬೆಳ್ಳಿ ಡ್ಯಾನ್ಸ್ ಮಾಡ್ತಾರೆ. ಈ ಚಾಲೆಂಜ್ ನ ಯಾರು ಕೊಡಬೇಕು ಅಂದ್ರೆ, ಇದುವರೆಗೂ ಹುಡುಗಿ ಪಾತ್ರ ಮಾಡದೆ ಇರುವಂತ ಹುಡುಗರನ್ನ ಪ್ರತಿ ಒಂದೊಂದು ಟೀಮ್ ಇಂದ ಒಬ್ಬೊಬ್ಬರನ್ನ ಕರೆದು ಆ ಚಾಲೆಂಜ್.
ಸ್ಪೆಷಲ್ ಥ್ಯಾಂಕ್ಸ್, ನೀವು ನಮ್ಮ ವೇದಿಕೆ ಬಂದಿದ್ದು ನಮಗೆ ತುಂಬಾ ಸಂತೋಷ ಆಗಿದೆ. ಸೊ ಮತ್ತೊಂದ್ಸಲ ದೀಪ ಅವ್ರಿಗೆ ಜೊತೆಗೆ ಚಪ್ಪಾಳೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ದೀಪ. ಸೊ ಈಗ ಬೆಲ್ಲಿ ಡ್ಯಾನ್ಸ್ ಮುಗಿಸಿದಂತ ಈ ಖುಷಿಯಲ್ಲಿ ನಾವು ಜಡ್ಜಸ್ ಹಾಗೆ ರಾಗಿಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ರಾಗಿಣಿ ಅವರು ನಮ್ಮ ಜೊತೆ ಇಷ್ಟೊತ್ತಾಗ ಕಾಲ ಕಳೆದಿದ್ದಾರೆ, ಬಹಳ ಖುಷಿಯಾಗಿದೆ. ನಿಜವಾದ ಹೋಲಿ ಹಬ್ಬ ನಮಗೆ ಸಿಕ್ಕಿದೆ. ಬಟ್ ರಾಗಿಣಿ, ಯು ಟೆಲ್ ಮಿ, ಹೇಗನ್ನಿಸ್ತು ಮಜಾ ಭಾರತ, ಹೇಗನ್ನಿಸ್ತು? ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ದಟ್ ನಮ್ಮ ಸ್ಟೇಟಲ್ಲಿ ಎಲ್ಲ ಇಷ್ಟು ಟ್ಯಾಲೆಂಟೆಡ್ ಆರ್ಟಿಸ್ಟ್ಸ್ ಮತ್ತು ಫ್ರೆಶ್ ಟ್ಯಾಲೆಂಟ್ ಇದೆ ಅಂತ ಅನ್ಕೊಂಡೇ ಇರಲಿಲ್ಲ. ಈ ಒಂದು ವೇದಿಕೆ ಮೇಲೆ ಬಂದ್ಬಿಟ್ಟು ನೋಡಿದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ ನನಗೆ, ತುಂಬ ಹೆಮ್ಮೆ ಅನಿಸ್ತಾ ಇದೆ ದಟ್ ಈ ಥರ ಒಂದು ಕಾರ್ಯಕ್ರಮ ಇದೆ ನಮ್ಮ ಸ್ಟೇಟಲ್ಲಿ ಈ ಥರ. ಐ ಆಮ್ ಸೋ ಗ್ಲ್ಯಾಡ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ವೇದಿಕೆ ಮೇಲೆ ಇನ್ವೈಟ್ ಮಾಡಿದ್ದಕ್ಕೆ, ತುಂಬಾ ಖುಷಿ ಆಗ್ತಾ ಇದೆ. ಸೊ ರಾಗಿಣಿ, ಈಗಾಗಲೇ ರಣಚಂಡಿ ರಿಲೀಸ್ ಆಗಿದೆ, ರಾಗಿಣಿ ಐ ಪಿ ಎಸ್ನ ತುಂಬ ಜನ ಇಷ್ಟಪಟ್ಟಿದ್ರು, ಅದೇ ನಿರ್ದೇಶಕರು ಡೈರೆಕ್ಟ್ ಮಾಡಿದಂತಹ ಸಿನಿಮಾ ಇದು. ಸೊ ನೀವು ಈಗ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾರ್ಯಾರು ಸಿನಿಮಾ ನೋಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್, ಯಾರ್ಯಾರು ನೋಡಿಲ್ಲ ದಯವಿಟ್ಟು ಸಿನಿಮಾ ಹೋಗಿ ನೋಡಿ. ಒಂದು ಬೇರೆ ರೀತಿಯಾದ ಪ್ರಯತ್ನ ಪಟ್ಟಿದ್ದೀವಿ ನಾವು, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡಿದ್ದೀವಿ. ಆ್ಯಂಡ್ ಒಂದು ಚಿಕ್ಕದು ರಿಕ್ವೆಸ್ಟ್ ಎಲ್ರಿಗೂ ದಟ್ ನಮ್ಮ ಡಿರೆಕ್ಟರ್ದು ಆರೋಗ್ಯ ತುಂಬಾ ಸರಿ ಇಲ್ಲ, ಸೊ ಅವ್ರಿಗೋಸ್ಕರ ಕೂಡ ಒಂದು ಸ್ವಲ್ಪ ಪ್ರೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ನಾವು ಎಲ್ಲರೂ ಮಜಾ ಭಾರತದ ಸೆಟ್ ಇಂದ ಪ್ರತಿಯೊಬ್ಬರು ಕೂಡ ಅದನ್ನ ಪ್ರೇ ಮಾಡ್ತೀವಿ. ನಿಮಗೆ, ನಿಮ್ಮ ಸಿನಿಮಾಗೆ, ಹಾಗೆ ನಿಮ್ಮ ನಿರ್ದೇಶಕರ ಆರೋಗ್ಯಕ್ಕೆ, ಎಲ್ಲದಕ್ಕೋಸ್ಕರ ನಾವು ಪ್ರೇ ಮಾಡ್ತೀವಿ. ಸೊ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದೀವಿ. ಇದರೊಂದಿಗೆ ಹೂಗುಚ್ಛ ಕೊಟ್ಟಿ ಇವರನ್ನ ಬೀಳ್ಕೊಡುವಂತ ಕಾರ್ಯಕ್ರಮ ಈಗ ನಡೀತಾ ಇದೆ. ಅಂತೂ ಇಂತೂ ಇಲ್ಲಿನ ಎಪಿಸೋಡ್ನ ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಸೊ ಕಡೆಯದಾಗಿ ನನ್ನ ಈ ಒಂದು ಮಜಾಭಾರತದ ಮಹಾನ್ ನಿರೂಪಕನಾದ ನಿರಂಜನ್ ದೇಶಪಾಂಡೆ ಉಪದೇಶ ಏನಂದ್ರೆ, ಬಣ್ಣಗಳ ಪ್ರತಿರೂಪವನ್ನ ಪ್ರತಿಯೊಬ್ಬರ ಬದುಕಲ್ಲಿ ಅಳವಡಿಸ್ಕೊಂಡ್ರೆ ಅದು ನಿಜವಾದ ಬದುಕು, ಅದಕ್ಕಿಂತ ಬೇರೆ ಬದುಕು ಇಲ್ಲ. ಬಾಯ್ ಬಾಯ್, ಗುಡ್ ನೈಟ್.